ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ಫ್ರೆಂಡ್ಸ್ ವೀಡಿಯೋ ಬಂದು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಬಂದು ತೊಂಬತ್ತ ಆರಿದೆ ಸೊ ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಮೂವತ್ತು ಕ್ವಶನ್ಸ್ಗಳ ಕಂಪ್ಲೀಟ್ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ ಸೊ ನೋಡಿ ಸೊ ಈ ರೀತಿ ಇದೆ ಪೇಪರು ಸೊ ನೋಡಿ ಫಸ್ಟ್ ಕ್ವೆಶನ್ ಹೀಗಿದೆ ಒಂದು ಎಂ ಬಿ ಎಂಬುದಕ್ಕೆ ಸಮ ಯಾವುದು ಅಂತ ಕೇಳಿದರೆ ಸೊ ಫ್ರೆಂಡ್ಸ್ ನಾವು ಹೇಳಿದ ಹಾಗೆ ಇಲ್ಲಿ ಕಂಪ್ಯೂಟರ್ ನಾಲರ್ಜಲ್ಲಿ ನೀವು ಕೇಳಿರ್ಬಹುದು ಇಲ್ಲಿ ಎಂ ಬಿ ಆಗಿರ್ಬೋದು ಅಥವಾ ಬೇ ಬೈಟ್ಸ್ ಆಗಿರ್ಬೋದು ಜಿ ಬಿ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಒಂದು ಕೆ ಬಿ ಅಂತ ಕೇಳಿದ್ರು ಅಷ್ಟೇ ಒಂದು ಎಮ್ ಬಿ ಅಂತ ಕೇಳಿದ್ರು ಅಷ್ಟೇ ಸೊ ಸಾವಿರದ ಇಪ್ಪತ್ತ ನಾಲ್ಕು ಬೈಟ್ಸ್ಗಳಂತಕ್ಕಂಥದ್ದು ಅಥವಾ ಸಾವಿರದ ಇಪ್ಪತ್ತ್ನಾಲ್ಕು ಕೆ ಬಿ ಅಂತಕ್ಕಂಥದ್ದು ಸೊ ಸಾವಿರ ಅಂತಕ್ಕಂಥದ್ದು ಆ್ಯನ್ಸರ್ ಬರೋದಿಲ್ಲ ನಮಗೆ ಕಂಪ್ಯೂಟರ್ ಭಾಷೆಯಲ್ಲಿ ನೋಡ್ತಾ ಹೋದಾಗ ನಮ್ಗೆ ಬರೆದು ಸಾವಿರದ ಇಪ್ಪತ್ತ ನಾಲ್ಕು ಬೈಟ್ಸ್ ಬರಬೇಕು ಅಥವಾ ಸಾವಿರದ ಇಪ್ಪತ್ತ್ನಾಲ್ಕು ಕಿಲೋ ಬೈಟ್ಸ್ ಬರಬೇಕು ಸೊ ನೋಡಿ ಇಲ್ಲಿ ಒಂದು ಎಮ್ ಬಿ ಯಾವುದಕ್ಕೆ ಸಮ ಅಂತ ಕೇಳಿದಾರೆ ಸೊ ಇದಕ್ಕೆ ಒಂದು ಆನ್ಸರ್ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಒಂದು ಎಮ್ ಬಿ ಅಂತಕ್ಕಂಥದ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಮೆಗಾ ಬೈಟ್ ಸೊ ಒಂದು ಎಮ್ ಬಿಗೆ ಒಂದು ಮೆಗಾ ಬೈಟ್ ಅಂತ ಹೇಳ್ತೀವಿ ಸೊ ಒಂದು ಎಮ್ ಬಿಗೆ ಸಾವಿರದ ಇಪ್ಪತ್ತ ನಾಲ್ಕು ಕೆ ಬಿ ಸಾವಿರದ ಇಪ್ಪತ್ತ ನಾಲ್ಕು ಕಿಲೋ ಬೈಟ್ಗಳು ಸಮ ಸೊ ಒಂದು ಮೆಗಾ ಬೈಟ್ಗೆ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಗಳು ಸಮ ಹಾಗಾಗಿ ನಮಗೆ ಹ್ಯಾಂಡ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ನಾಲ್ಕೇ ಅಂದರೆ ಸಾವಿರದ ಇಪ್ಪತ್ತ್ನಾಲ್ಕು ಕಿಲೋ ಬೈಟ್ಸ್ ಸೊ ಒಂದು ಎಮ್ ಬಿ ಬಿಸ್ ಈಕ್ವಲ್ ಟು ಸಾವಿರದ ಇಪ್ಪತ್ತ ನಾಲ್ಕು ಕಿಲೋ ಬೈಟ್ ಇದರ ಜೊತೆಗೆ ನೀವು ಈ ಚಾರ್ಟನ್ನು ಸಹ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಒಂದು ಬೈನರಿ ಡಿಜಿಟ್ಗೆ ಒಂದು ಬಿಟ್ ಅಂತ ಹೇಳ್ತೀವಿ ನಾಲ್ಕು ಬಿಟ್ಸ್ಗೆ ಒಂದು ನಿಬ್ಬಲು ಅಥವಾ ಅರ್ಧ ಬೈಟ್ ಅಂತ ಹೇಳ್ತೀವಿ ಸೊ ಟೋಟಲಾಗಿ ಎಂಟು ಬಿಡ್ಸ್ಗೆ ಒಂದು ಬೈಟ್ ಅಥವಾ ಎರಡು ನಿಬ್ಬಲು ಎರಡು ನಿಬ್ಬಲ್ ಇರಲಿ ಸೊ ಎಂಟು ಬೈಟ್ಸ್ಗೆ ಒಂದು ಸಾರಿ ಎಂಟು ಬಿಡ್ಸ್ಗೆ ಒಂದು ಬೈಟು ಅದೇ ರೀತಿ ನಾಲ್ಕು ಬಿಡ್ಸ್ಗೆ ಅರ್ಧ ಬೈಟು ಸೊ ಇದನ್ನು ಸಹ ಕೇಳ್ತಾರೆ ಎಕ್ಸಾಮಲ್ಲೇ ಆ್ಯಂಡ್ ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ಗೆ ಒಂದು ಕಿಲೋ ಬೈಟ್ ಅಂತ ಹೇಳ್ತೀವಿ ಸಾವಿರದ ಇಪ್ಪತ್ತ ನಾಲ್ಕು ಕಿಲೋ ಬೈಟ್ಸ್ಗೆ ಒಂದು ಮೆಗಾ ಬೈಟು ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಟ್ಗೆ ಒಂದು ಗಿಗಾ ಬೈಟು అండ్ ಸಾವಿರದ ఇప్ప బయటకి వేందు టెర బైటి సౌరద ఇప్ప టెర బయటకి వేందు పేట ಪೆಟಾ ಬೈಟ್ಗೆ ಒಂದು ಹೆಕ್ಸಾ ಬೈಟು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾ ಬೈಟ್ಗೆ ಒಂದು ಜೆಟ ಬೈಟು ಸಾವಿರದ ಇಪ್ಪತ್ನಾಲ್ಕು ಜೆಟಾ ಬೈಟ್ಗೆ ಒಂದು ಹೆಟ್ಟ ಬೈಟು ಸೊ ನಿಮಗೆ ಎಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅದಕ್ಕೋಸ್ಕರ ಬಿ ಕೆ ಎಮ್ ಜಿ ಟಿ ಪಿ ಇ ಝಡ್ ವೈ ಅಂತ ಈ ಥರ ಮೈ ಹಾಕ್ಕೊಂಡು ನೀವು ಸೊ ಬಿ ಅಂತಕ್ಕಂಥದ್ದು ತುಂಬ ಕಡಿಮೆ ಇರತಕ್ಕಂಥದ್ದು ಬೈಟ್ಸು ಸೊ ಅದಾದಮೇಲೆ ಕಿಲೋ ಬೈಟ್ಸು ಸ್ವಲ್ಪ ಜಾಸ್ತಿ ಅದಾದಮೇಲೆ ಮೆಗಾ ಬೈಟು ಗಿಗಾ ಬೈಟು ತೆರ ಸೊ ಇಲ್ಲಾಂದರೆ ನೀವು ಈ ಥರನೂ ಬಾಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಕಂಠಪಟ ಅಂತ ಹೇಳ್ತೀವಲ್ಲ ಸೊ ಯಾವ ರೀತಿ ಅಂತ ಹೇಳಿದರೆ ಬೈಟ್ಸು ಕಿಲೋ ಮೇಘ ಗೀಗಾ ತೆರಾ ಪೇಟಾ ಹೆಕ್ಸಾ ಜೆಟಾ ಹೆಟಾ ಅಂತ ನೀವು ಬಾಯಿಪಟನ ಮಾಡ್ಕೊಳ್ತಾ ಹೋದರೆ ಸೊ ಅದು ಸಹ ಬೇಗ ಬಾಯಿಗೆ ಬಂದುಬಿಡುತ್ತೆ ಅದು ಹೇಳೋದಕ್ಕೂ ಸ್ವಲ್ಪ ಈಸಿಯಾಗಿ ಇದೆ ಕಿಲೋ ಮೇಘ ಗೀಗಾ ತೆರಾ ಪೇಟಾ ಹೆಕ್ಸಾ ಜೆಟಾ ಹೆಟ್ಟ ಅಂತಕ್ಕಂಥದ್ದು ಸೊ ಆರ್ಡ್ರವೈಸಾಗಿ ನೀವು ಕಲ್ತ್ಕೊಂಡ್ರೆ ಆರ್ಡರ್ ವೈಸಾಗಿ ನಿಮಗೆ ಯಾವುದಾದ್ಮೇಲೆ ಯಾವುದು ಅಂತ ಸಹ ಒಂದು ನಾಲೆಡ್ಜ್ ಬರ್ತಾ ಹೋಗುತ್ತೆ ಹಣ್ಣು ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ ಪರಮ್ ಸ ಸಿಕ್ ಸಿಕ್ಸ್ ತೌಸಂಡ್ ಪರಮ್ ಸೆವೆನ್ ತೌಸಂಡ್ ಪರಮ್ ಏಯ್ಟ್ ತೌಸಂಡ್ ಈ ಯಾವುದು ಅಲ್ಲ ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಆನ್ಸರ್ ಏನಂತ ಹೇಳಿದರೆ ಆನ್ಸರ್ ಆಪ್ಷನ್ ಮೂರನೇ ಇದೆ ಪರಮ್ ಏಯ್ಟ್ ತೌಸಂಡ್ ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ ಅಂದರೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ ಏಯ್ಟ್ ತೌಸಂಡ್ ಆದರೆ ವಿಶ್ವದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅಲ್ಲ ಇದು ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರು ಸೊ ಅಂಡ್ ನೆಕ್ಸ್ಟ್ ಇದರ ಒಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗ್ತೀವಿ ಅಂತ ಹೇಳಿದಾಗ ನೋಡಿ ಇಲ್ಲಿ ಸೊ ನೋಡಿ ಇಲ್ಲಿ ಬೃಹತ್ ಗಣಕಯಂತ್ರ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಇದು ಫಸ್ಟ್ಗೆ ಏನಂತ ಹೇಳಿದರೆ ಗಾತ್ರದಲ್ಲಿ ದೊಡ್ಡದಾದ ಹೆಚ್ಚು ವೇಗ ಮತ್ತು ಹೆಚ್ಚು ದಕ್ಷತೆಯಿಂದ ಕೂಡಿರ್ತಕ್ಕಂಥ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ವ್ಯಾಪಕವಾಗಿ ಬೆಳೆಸ್ತಕ್ಕಂಥ ಒಂದು ಗಣಕಯಂತ್ರಕ್ಕೆ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ಸೂಪರ್ ಕಂಪ್ಯೂಟರ್ಗಳಿಗೆ ಸಾವಿರಾರು ಪ್ರೊಸೆಸರ್ಗಳನ್ನು ಜೋಡಿಸಲಾಗುತ್ತದೆ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೊಸೆಸ್ ಪ್ರೊಸೆಸ್ಗಳು ಕಾರ್ಯನಿರ್ವಹಿಸುವ ವಿಧಾನಕ್ಕೆ ಮಲ್ಟಿ ಪ್ರೊಸೆಸಿಂಗ್ ಎಂತ ಅಂತ ಕರಿತಾರೆ ಅಂದರೆ ಒಂದಕ್ಕಿಂತ ಜಾಸ್ತಿ ಒಂದು ಪ್ರೊಸೆಸ್ಗಳನ್ನ ಏನು ಜೋಡಿಸಿ ಏಕಕಾಲದಲ್ಲಿ ಅವೆಲ್ಲ ಕೆಲಸನ ಮಾಡ್ತೇವೋ ಸೊ ಅದಕ್ಕೆ ನಾವು ಮಲ್ಟಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ ಆ್ಯಂಡ್ ಇಲ್ಲಿ ಮೇನ್ ಕ್ವಶನ್ ಏನು ಕೊಟ್ಟರು ನಮಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಅದಕ್ಕಿಂತ ಮೊದಲೇ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಸಿ ಡಿ ಸಿ ಮೀನ್ಸ್ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತಕ್ಕಂಥ ಆರು ಸಾವಿರದ ಆರುನೂರು ಅಂತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ನ ಕಂಡಿಡ್ತಾರೆ ಇಟ್ ಮೀನ್ಸ್ ಸಿ ಡಿ ಸಿ ಆರು ಸಾವಿರದ ಆರುನೂರು ಅಂತಕ್ಕಂಥ ಒಂದು ಕಂಪ್ಯೂಟರ್ನ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಕಂಡಿಡ್ತಾರೆ ಸೊ ಅದನ್ನು ಕಂಡಿರ್ತಕ್ಕಂಥವ್ರು ಸೇಮ್ ಅವ್ರ ಕ್ರೇ ಅಂತಕ್ಕಂಥವ್ರು ಸೊ ಇಲ್ಲಿ ಕೊಟ್ಟಿದ್ದಾರೆ ಕೊಡಿ ಕ್ರೇ ಸೊ ಅವರ ಹೆಸರು ಬಂದು ಸೇಮ್ ಅವ್ರ್ ಕ್ರೇ ಅಂತಕ್ಕಂಥವ್ರು ಈ ಒಂದು ಸಿ ಡಿ ಸಿ ಆರು ಸಾವಿರದ ಆರುನೂರು ಅಂತಕ್ಕಂಥ ಒಂದು ಕಂಪ್ಯೂಟರ್ನ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ ಓಕೆ ಸೊ ಅಂಡ್ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ಆ್ಯಂಡ್ ಸೂಪರ್ ಕಂಪ್ಯೂ ಕಂಪ್ಯೂಟರ್ಗಳ ವೇಗವನ್ನು ಫ್ಲಾಪ್ಸ್ ಇಟ್ ಮೀನ್ಸ್ ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡ್ಗಳಲ್ಲಿ ಅಳಿತಾರೆ ಇದು ಸಹ ವೆರಿ ಇಂಪಾರ್ಟೆಂಟ್ ಇದನ್ನು ಕೇಳ್ತಾರೆ ವಿಶ್ವದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ಬೋದು ಅಥವಾ ಸೂಪರ್ ಕಂಪ್ಯೂಟರ್ಗಳನ್ನು ಅಳಿತಕ್ಕಂಥ ಯಾವುದರಿಂದ ಅಳಿತಾರೆ ಅಂತಲೂ ಸಹ ಕೇಳ್ಬೋದು ಅಂಡ್ ನೆಕ್ಸ್ಟ್ ಪ್ರಸ್ತುತ ಜಗತ್ತಿನಲ್ಲಿ ಚೀನಾದ ಟೀನ್ ಟು ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ ಅಂತ ಹೇಳಿದರೆ ಸೊ ಅಂದರೆ ಚೀನಾದಲ್ಲಿರ್ತಕ್ಕಂಥ ಈ ಒಂದು ಕಂಪ್ಯೂಟರ್ ಏನಿದೆ ಸೊ ಇದು ಪ್ರಪಂಚದಲ್ಲೇ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಸೊ ತುಂಬಾ ಇನ್ಫಾರ್ಮೇಷನ್ ಇದೆ ಸೊ ನೋಟ್ ಮಾಡ್ಕೊಳ್ತಾ ಹೋಗಿ ಆದಷ್ಟು ಯಾಕಂದರೆ ನಿಮಗೆ ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ತುಂಬಾ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಸೊ ನೀವು ಅದನ್ನ ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ಸೊ ಈ ವಿಡಿಯೋ ಮಿಸ್ ಆದರೆ ಮತ್ತೆ ನಿಮಗೆ ಈ ಥರ ಇನ್ಫಾರ್ಮೇಷನ್ ಸಿಗೋದು ತುಂಬಾ ಕಷ್ಟ ಸೊ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ನೀವು ಒಂದು ನೋಟ್ಸಲ್ಲಿ ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಕೇಳಿದ ಕೊಟ್ಟಿದ್ದಾರೆ ವಿಜಯ್ ಭಟ್ಕರ್ ಅವರನ್ನು ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಎಂದು ಕರೆಯುತ್ತಾರೆ ಸೊ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ನಾನು ಹೇಳಿದಾಗೆ ಕ್ರೇ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕಂಡಿರ್ತಾರಲ್ಲ ಸೈಮೋರ್ ಕ್ರೇ ಅವರನ್ನು ವಿಶ್ವದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಕರೀತಾರೆ ವಿಶ್ವದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಬಂದು ಅವರು ಆ್ಯಂಡ್ ಭಾರತದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಬಂದು ವಿಜಯ್ ಭಟ್ಕರ್ರವರು ಇದೆರಡು ಸಹ ನೋಟ್ ಮಾಡಿ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏನು ಮಾಡ್ತಾರೆ ಈ ಒಂದು ವಿಶ್ವದ ಸಿ ಡಿ ಸಿ ಆರು ಸಾವಿರದ ಆರುನೂರ ಏನು ಕಂಪ್ಯೂಟರ್ನ ಕಂಡುಹಿಡ್ತಾರೋ ಸೊ ಈ ಒಂದು ಸೂಪರ್ ಕಂಪ್ಯೂಟರ್ಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ತಕ್ಕಂಥ ಒಂದು ಕೆಲಸದಲ್ಲಿ ನೂರಾರು ತೊಡಕುಗಳು ಉಂಟಾಗ್ತವೆ ಇಟ್ ಮೀನ್ಸ್ ತಾಂತ್ರಿಕ ಕಾನೂನಾತ್ಮಕ ತೊಂದರೆಗಳಿಂದಾಗಿ ಭಾರತವು ತನ್ನದೇ ಆದಂಥ ಒಂದು ಸೂಪರ್ ಕಂಪ್ಯೂಟರನ್ನು ಸಂಶೋಧನೆ ಮಾಡೋದಕ್ಕೆ ಆರಂಭವನ್ನು ಮಾಡುತ್ತೆ ಯಾವಾಗ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಒಂದು ಬೇರೆ ದೇಶಗಳಿಂದ ಕಾ ಸೂಪರ್ ಕಂಪ್ಯೂಟರನ್ನು ತರಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗದ ಕಾರಣ ಭಾರತದಲ್ಲೇ ಒಂದು ವಿಜಯ್ ಭಟ್ಕರ್ ಅಂತಕ್ಕಂಥವ್ರು ಸೂಪರ್ ಕಂಪ್ಯೂಟರ್ಗಳನ್ನು ತಯಾರು ಮಾಡ್ತಾರೆ ಸೊ ಅವರನ್ನು ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಕರೀತಾರೆ ಆ್ಯಂಡ್ ಏನಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಿ ಡಿ ಎಮ್ ಎ ಸಿ ಸಂಸ್ಥೆಯವರು ತಯಾರಿಸಿದ ಪಾರ ಎಂಟು ಸಾವಿರ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಸೊ ಇದೇ ಕ್ವಶನ್ ಅಲ್ವೇಳ್ ಕೇಳಿರೋದು ಅಂತ ಏಟ್ ತೌಸಂಡ್ ಅಂತಕ್ಕಂಥದ್ದು ಭಾರತ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಸಿ ಡಿ ಎ ಸಿ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಕಂಡುಹಿಡಿತಾರೆ ಆ್ಯಂಡ್ ಜಗತ್ತಿನ ಅತ್ಯುತ್ತಮ ಐನೂರು ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಭಾರತ ಹನ್ನೊಂದು ಸೂಪರ್ ಪಟ್ಟಿಗಳ ಸ್ಥಾನ ಪಡ್ಕೊಂಡಿದ್ದೀವಿ ಅಂತ ಒಟ್ಟು ಹನ್ನೊಂದು ಸ್ಥಾನವನ್ನು ಪಡ್ಕೊಂಡಿದೆ ವಿಶ್ವದಲ್ಲಿ ಅಥವಾ ಜಗತ್ತಿನಲ್ಲಿ ಅಂತ ಹೇಳ್ತಾರೆ ಅದರಲ್ಲಿ ಕೆಲವು ಅಂತ ಹೇಳಿದರೆ ಪೃಥ್ವಿ ಆಗಿರ್ಬೋದು ಸಾಗರ ಇನ್ನೂರು ಇಪ್ಪತ್ತು ಪರಂ ಯುವ ಅನ್ನೊಂದು ಇ ಕೆ ಎ ಪರಂ ಯುವ ವಿರ್ಗು ಅಂತಕ್ಕಂಥ ಸೊ ನೋಡಿ ಇಲ್ಲಿ ಇನ್ನೊಂದು ಕ್ವೆಶನ್ ಏನು ಕೇಳ್ತಾರೆ ಅಂತ ಹೇಳಿದರೆ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಯಾವುದು ಸೇರಿದೆ ಅಂತ ಕೇಳ್ತಾರೆ ಅಥವಾ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಯಾವುದು ಸೇರಿಲ್ಲ ಅಂತ ಆಪ್ಷನ್ಸ್ಗಳನ್ನ ನಾಲ್ಕು ಆಪ್ಷನ್ಗಳ ಕೊಟ್ಬಿಟ್ಟು ಕೇಳ್ತಾರೆ ಅಥವಾ ಹಾಡುವ ನೋಟ್ ಹೇಳ್ತಾರಲ್ಲ ಗುಂಪಿಗೆ ಸೇರಿದ ಪದಾರ್ಥ ಏರಿಂದ ಸೊ ಅದರಲ್ಲಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಬೇರೆ ಒಂದು ಆಪ್ಷನ್ ಕೊಟ್ಟು ಕೇಳ್ತಾರೆ ಸೊ ಇಷ್ಟು ಇನ್ಫಾರ್ಮೇಷನ್ ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇದು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಫಸ್ಟ್ ಜಗತ್ತಿನ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಭಾರತದ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಮತ್ತು ಪಿತಾಮಹರ್ ಯಾರು ವಿಶ್ವದಲ್ಲೇ ಮತ್ತು ಭಾರತದಲ್ಲಿ ಪಿತಾಮಹರ್ ಯಾರು ಅಂತ ಕೇಳ್ಬೋದು ಆ್ಯಂಡ್ ಇಲ್ಲಿ ಇದು ಇನ್ನೊಂದು ಮೇಯ್ನ್ ಅಂತ ಹೇಳಿದರೆ ಹನ್ನೊಂದು ಸೂಪರ್ ಕಂಪ್ಯೂಟರ್ಗಳೇನು ಕೊಡ್ತಾರೋ ಸೊ ಇಲ್ಲಿ ಏನು ಆರ್ ಕೊಟ್ಟಿದ್ದಾರೋ ಸೊ ಅದರ ಒಂದು ಗುಂಪನ್ನೇ ಕೊಟ್ಬಿಟ್ಟು ಯಾವಡ್ ವನ್ ಔಟ್ ಕೊಡ್ಬೋದು ಅಥವಾ ಲಿಸ್ಟ್ ಮಾಡಿಂತನಾದ್ರು ಸಹ ಕೊಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟು ಅರ್ಥ ಇದೆ ಅಂತ ಅಂದ್ಕೊಳ್ತೀನಿ ಹಣ ನೆಕ್ಸ್ಟ್ ಕ್ವೆಶನ್ ಗೊ ನೋಡ್ತಾ ಹೋದಾಗ ಎಸ್ ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಗೂಗಲ್ ಕ್ರೋಮ್ ಈಸ್ ಅ ಎಕ್ಸಾಂಪಲ್ ಆಫ್ ಕಾರ್ಯನಿರ್ವಾಹಕ ವ್ಯವಸ್ಥೆ ಇಟ್ ಮೀನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಜಾಲದರ್ಶಕ ವೆಬ್ ಬ್ರೌಸರ್ ಅಂತರ್ಜಾಲ ಸೇವೆಯನ್ನು ಒದಗಿಸುವುದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಜಾಲತಾಣ ವೆಬ್ಸೈಟ್ ಸೊ ನಿಮಗೆ ಕೆಲವೊಂದು ವರ್ಡ್ಗಳು ಕನ್ನಡದಲ್ಲಿ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ ಸೊ ನೀವು ಇಂಗ್ಲೀಷಲ್ಲಿ ನೋಡ್ತಾ ಹೋದಾಗ ಯಾಕಂದರೆ ನಾವು ಯೂಸ್ ಮಾಡ್ತೀವಿ ವರ್ಡ್ಗಳು ಬಟ್ ಇಂಗ್ಲೀಷಲ್ಲಿ ಜಾಸ್ತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಕನ್ನಡದಲ್ಲಿ ಅಷ್ಟೊಂದು ವರ್ಡ್ಗಳನ್ನ ನಾವು ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಸಹ ನೋಡಿಕೊಂಡು ನೀವು ಆ್ಯನ್ಸರ್ ಮಾಡ್ತಾ ಹೋದಾಗ ಕೆಲವೊಂದು ಆನ್ಸರ್ಗಳು ಓದ್ತಾಬಿಡುತ್ತೆ ಇಂಗ್ಲೀಷ್ ವರ್ಡ್ಸ್ ವರ್ಡ್ಸ್ಗಳಲ್ಲಿ ಸೊ ನೋಡಿ ಗೂಗಲ್ ಮತ್ತು ಕ್ರೋಮ್ ನಿಮ್ಗೆ ಗೊತ್ತಿದೆ ಗೂಗಲ್ ಏನಕ್ಕೆ ಯೂಸ್ ಮಾಡ್ತೀವಿ ಕ್ರೋಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಏನು ಕೇಳಿ ಎಸ್ ಅದು ನಾವು ಸರ್ಚ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಅಂದರೆ ಏನಾದರೂ ಬೇಕು ಅಂತ ಹೇಳಿದಾಗ ನಾವು ಏನು ಮಾಡ್ತೀವಿ ಅದರಿಂದ ಸರ್ಚ್ ಮಾಡ್ತಾ ಹೋಗ್ತೀವಿ ಸೊ ಅದು ಕಾರ್ಯನಿರ್ವಾಹಕ ವ್ಯವಸ್ಥೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಗೂಗಲ್ ಅಥವಾ ಕ್ರೋಮಲ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದಾಗ ಅಲ್ಲಿ ಬೇರೆ ಬರುತ್ತೆ ಡಾಸು ಎಮ್ ಎಸ್ ಆರ್ಡ್ ಆ ಥರ ಬರ್ತಾ ಹೋಗುತ್ತೆ ಸೊ ಅದನ್ನು ನಾವು ಆಪ್ರೇಟಿಂಗ್ ಸಿಸ್ಟಮ್ ಆಗಿ ವರ್ಕ್ ಮಾಡ್ತೀವಿ ಬಟ್ ಗೂಗಲ್ ಅಥವಾ ಕ್ರೋಮಲ್ಲಿ ನಾವು ಏನು ಮಾಡ್ತೀವಿ ಇನ್ಫಾರ್ಮೇಷನ್ ಏನು ಬೇಕೋ ಅದನ್ನು ನಾವು ಸರ್ಚ್ ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಏನಾಗುತ್ತೆ ವೆಬ್ ಬ್ರೌಸರ್ ಸೊ ವೆಬ್ಸೈಟ್ ಅಂತ ಕೊಟ್ಟಿದ್ದಾರಲ್ಲ ಸೊ ವೆಬ್ಸೈಟ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು ಬಹುಶಃ ಡಬ್ಲ್ಯೂ 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 ಡಾಟ್ ಅಂತ ಈ ಒಂದು ಡಾಟಿಂದ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವೋ ಸೊ ಅದನ್ನು ವೆಬ್ಸೈಟ್ ಅಂತ ಹೇಳ್ತೀವಿ ಸೊ ಗೂಗಲ್ ಕ್ರೋಮು ವೆಬ್ಸೈಟ್ ಬರೋದಿಲ್ಲ ಆ್ಯಂಡ್ ಕಾರ್ಯನಿರ್ವಾಹಕ ವ್ಯವಸ್ಥೆನ ಆಪ್ರೇಟಿಂಗ್ ಸಿಸ್ಟಮ್ ಸಹ ಬರೋದಿಲ್ಲ ಆ್ಯಂಡ್ ಇಂಟರ್ನೆಟ್ ಸೇವೆ ಸೇವ್ ಒದಗಿಸ್ತಕ್ಕಂಥದ್ದು ಅಲ್ಲ ಸೊ ಇಂಟರ್ನೆಟ್ ಸರ್ವಿಸ್ ಪೌ ಪ್ರೊವೈಡರ್ ಅಲ್ಲ ಅದು ವೆಬ್ ಬ್ರೌಸರ್ ಇಟ್ ಮೀನ್ಸ್ ಮಾಹಿತಿಯನ್ನು ನಮಗೆ ಕೊಡ್ತಕ್ಕಂಥದ್ದು ಅದರಿಂದ ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ ಹೀಗಿದೆ ಯಾವುದ್ಯಾವುದು ಕಾರ್ಯಾಚರಣೆ ವ್ಯವಸ್ಥೆಗಳಿಂದ ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿದ್ದಾರಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಸೊ ಅದ್ರ ಬಗ್ಗೆ ಫಸ್ಟ್ ನಾವು ನೋಡ್ತಾ ಹೋದಾಗ ಯಾವುದಂತ ಕೊಟ್ಟಿದ್ದಾರೆ ಸೊ ನೀವು ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಕಾರ್ಯಾಚರಣೆ ವ್ಯವಸ್ಥೆಗಳದ್ದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹಿಡ್ಡಿಂಗ್ ಹಾಕ್ಕೊಂಡು ಅದರ ಕೆಳಗಡೆ ಬರ್ತಕ್ಕಂಥ ಬಿ ಓ ಎಸ್ ಡಿ ಒ ಎಸ್ ಲೀನಕ್ಸ್ ಎಮ್ ಎಕ್ಸ್ ಓ ಎಕ್ಸ್ ಯುನಿಕ್ಸ್ ವಿಂಡೋಸ್ ಇಷ್ಟು ಸಹ ಕಾರ್ಯಾಚರಣೆ ವ್ಯವಸ್ಥೆಗಳು ಅಥವಾ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಮೇಯ್ನಾಗಿ ಓಕೆ ಸೊ ಬಿ ಓ ಎಸ್ ಅಂತಕ್ಕಂಥದ್ದಾಗಿರ್ಬೋದು ಡಿ ಒ ಎಸ್ ಡಾಸ್ ಆಗಿರ್ಬೋದು ಲಿನಕ್ಸ್ ಆಗಿರ್ಬೋದು ಮ್ಯಾಕ್ಸ್ ಓ ಎಸ್ ಆಗಿರ್ಬೋದು ಯೂನಿಕ್ಸ್ ಯುನಿಪ್ಲೆಕ್ಸ್ಡ್ ಇನ್ಫಾರ್ಮೇಷನ್ ಕಾ ಕಾಂಪ್ಯೂಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಆ್ಯಂಡ್ ವಿಂಡೋಸು ಸೊ ಇಷ್ಟನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಇದು ಕಾರ್ಯಾಚರಣಾ ವ್ಯವಸ್ಥೆಗಳು ಅಥವಾ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರೀತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಏನಿದೆ ಜಾಲದರ್ಶಕ ವೆಬ್ ಬ್ರೌಸರ್ ಸೊ ಗೂಗಲ್ ಕ್ರೋಮ್ ಇನ್ ವೆಬ್ ಬ್ರೌಸರ್ ಅಂತ ಹೇಳಿದ್ವಿ ಅದರ ಕೆಳಗಡೆ ಇನ್ನು ಯಾವುದಾದ್ರು ಬರುತ್ತೆ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಇಂಟರ್ನೆಟ್ ಬ್ರೌಸರ್ಗಳಂತ ಹೇಳ್ತೀವಿ ಇಟ್ ಮೀನ್ಸ್ ಗಣಕಯಂತ್ರ ಯಂತ್ರಾಂಶದ ಜೊತೆಗೆ ಸೂಕ್ತ ತಂತ್ರಾಂಶವಿದ್ದಾಗ ಮಾತ್ರ ಅಂತರ್ಜಾಲಕ್ಕೆ ಸಂಪರ್ಕ ಹೊಂದಲು ಸಾಧ್ಯ ಅಂತಹ ತಂತ್ರಾಂಶಗಳಿಗೆ ಬ್ರೌಸರ್ಗಳಂತ ಕರೀತಾರೆ ಕೆಲವು ಪ್ರಸಿದ್ಧ ಬ್ರೌಸರ್ಗಳು ಅಂತ ಹೇಳಿದಾಗ ಇಲ್ಲಿ ಫೈರ್ ಫಾಕ್ಸ್ ಆಗಿರ್ಬೋದು ಗೂಗಲ್ ಕ್ರೋಮ್ ಆಗಿರ್ಬೋದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು ಒಪೇರ್ ಆಗಿರ್ಬೋದು ನಾಟ್ಸ್ಕೇಪ್ ನ್ಯಾವಿಗೇಟರ್ ಆಗಿರ್ಬೋದು ಹ್ಯಾಂಡ್ ಸಫಾರಿ ಆಗಿರ್ಬೋದು ಸೊ ಇದೆಲ್ಲ ನಾವು ಏನು ಮಾಡ್ತಾ ಹೋಗ್ತೀವಿ ಇನ್ಫಾರ್ಮೇಷನ್ಸ್ ತಿ ತಿಳ್ಕೊಳೋದಕ್ಕೋಸ್ಕರ ನಾವು ಬ್ರೌಸರ್ಗಳಾಗಿ ಯೂಸ್ ಮಾಡ್ತಾ ಹೋಗ್ತೀವಿ ಸೊ ಇಷ್ಟು ನೀವು ನೋ ನೋಟ್ ಮಾಡ್ಕೊಳ್ಳಿ ಒಂದು ಕಡೆ ಇಂಟರ್ನೆಟ್ ಬ್ರೌಸರ್ ಅಂತ ಹೇಳಿಂಗ್ ಹಾಕ್ಕೊಂಡು ಫೈರ್ ಫಾಕ್ಸು ಗೂಗಲ್ ಕ್ರೋಮ್ ಇಂಟರ್ನೆಟ್ ಎಕ್ಸ್ಪ್ಲೋರರು ಒಪೇರಾ ನೆಟ್ಸ್ಕಪ್ ನ್ಯಾವಿಗೇಟರು ಸಫಾರಿ ಸೊ ಈ ಥರ ನೀವು ಪಾಯಿಂಟ್ನ ಅದರ ನೇಮ್ಸ್ಗಳನ್ನ ಹಾಕ್ಕೋಬಹುದು ಆ್ಯಂಡ್ ಅದರ ಬ ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ದೀನಿ ಸೊ ಅದನ್ನು ಸಹ ನೀವು ಯಾರ ಯಾರಿಗೆಲ್ಲ ಬೇಕಾಗುತ್ತೋ ಅವರು ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ಯು ಆರ್ ಎಲ್ ಯು ಆರ್ ಎಲ್ನ ವಿಸ್ತೃತ ರೂಪ ಏನಂತ ಕೇಳಿದರೆ ಯು ಆರ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಯೂನಿಫಾರ್ಮ್ ರಿ ಸೊ ಡೈರೆಕ್ಟರ್ ಹ್ಯಾನ್ಸರ್ಸ್ ಹೇಳ್ಬಿಟ್ಟಿನಿ ಬಿಕಾಸ್ ಅದು ಓಕೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಒಂದು ಏನಿದೆ ಸೊ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು ಯು ಆರ್ ಎಲ್ನ ಒಂದು ಹೈಬ್ರಿಬೇಷನ್ ಅಥವಾ ಹೈಕ್ರೋನಿಮ್ಸ್ ಅಂತ ಹೈಕ್ರೋನಿಮ್ ಅಂತ ಸಹ ಹೇಳ್ಬಹುದು ಆ್ಯಂಡ್ ನೆಕ್ಸ್ಟು ನೋಡಿ ಕೆಳಗಿನಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಸೊ ನಾನು ಹೇಳಿದ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳ್ತಾರೆ ಲಿನಕ್ಸ್ ವಿಂಡೋಸ್ ಆಂಡ್ರಾಯ್ಡ್ ಲಾಲಿಪಾಪ್ ಅಂತ ಕೊಟ್ಟಿದ್ದಾರೆ ಗುಂಪಿಗೆ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಎಸ್ ಲಿನಕ್ಸ್ ಅಂತಕ್ಕಂಥದ್ದು ವಿಂಡೋಸ್ ಅಂತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ನಮ್ಗೆ ಗೊತ್ತಿದೆ ಸೊ ಲಿನಕ್ಸ್ ಮತ್ತು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಆದರೆ ಆಂಡ್ರಾಯ್ಡ್ ಮತ್ತು ಲಾಲಿಪಾಪ್ ಅಂತಕ್ಕಂಥದ್ದು ಏನಿದೆ ಸೊ ಇದು ಸಿಸ್ಟಮ್ ಅಲ್ಲ ಇದು ಗುಂಬ ಇದು ಬರೋದಿಲ್ಲ ಆ್ಯಂಡ್ ಲಾಲಿಪಾಪು ಸಹ ಬರೋದಿಲ್ಲ ಸೊ ಇವು ಆ್ಯನ್ಸರು ಇದು ಅಥವಾ ಇದು ಇವೆರಲ್ಲಿ ಯಾವುದು ಬೇಕಾದ್ರೂ ಆಗ್ಬೋದು ಸೊ ಹಾಗಾಗಿ ಆ್ಯನ್ಸರ್ ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗುತ್ತೆ ಆ್ಯನ್ಸರ್ ಬಂದು ಮೂರು ಅಥವಾ ನಾಲ್ಕು ಯಾವುದಾದ್ರು ಸಹ ಆಗ್ಬೋದು ಎಸ್ ಹೊಂದಿಸಿ ಬರೆಯದಿಂದ ಕೊಟ್ಟಿದ್ದಾರೆ ಮ್ಯಾಥ್ಸ್ ಫಾಲೋಯಿಂಗ್ ನೋಡಿ ಫ್ರೆಂಡ್ಸ್ ಇದು ಇಂಗ್ಲೀಷಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬೇಗ ಅರ್ಥ ಆಗುತ್ತೆ ಕನ್ನಡ ಸ್ವಲ್ಪ ನಮಗೆ ಅದು ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟನೇ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ನೋಡಿ ಟಿ ಸಿ ಪಿ ಮೀನ್ಸ್ ಟಿ ಸಿ ಪಿ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಟಿ ಸಿ ಪಿ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಸಿ ಬಿ ಎಸ್ ಎನ್ ಎಲ್ ಅಂತ ಕೊಟ್ಟಿದ್ದಾರೆ ಸೊ ಬಿ ಎಸ್ ಎನ್ ಎಲ್ ಅಂತಕ್ಕಂಥದ್ದು ನಮ್ಗೆ ಗೊತ್ತೇ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ನಮಗೆ ಇಂಟರ್ನೆಟನ್ನು ಕೊಟ್ಟು ಬಿ ಎಸ್ ಎನ್ ಎಲ್ ಅಂತಕ್ಕಂಥದ್ದು ಇಂಟರ್ನೆಟ್ ಸರ್ವಿಸ್ನ ಕೊಡ್ದೋಗಿಸ್ಕೊಡ್ತಾ ಇದೆ ಬಿ ಎಸ್ ಎನ್ ಎಲ್ ಬಂದು ನಮಗೀಗ ಆಪ್ಷನ್ ಡಿ ಆಯಿತು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಸೊ ನೋಡಿ ಇಲ್ಲಿ ಸ್ಟಾರ್ ಅಂತಕ್ಕಂಥದ್ದು ನೆಟ್ವರ್ಕ್ ಟೋಪಾಲಜಿ ಬಿಕಾಸ್ ನೆಟ್ವರ್ಕ್ ಟೋಪಾಲಜಿ ಯಾವುದಾದ್ರು ಬರುತ್ತೆ ಸ್ಟಾರ್ ಬರುತ್ತೆ ರಿಂಗ್ ಬರುತ್ತೆ ಬಸ್ ಬರುತ್ತೆ ಸೊ ಈ ಥರ ನಾ ಒಂದು ಏಳು ಐದಾರು ಬರುತ್ತೆ ಸ್ಟಾರು ಬಸ್ಸು ರಿಂಗು సో లాస్ట్ వన్ ఎక్సమ్మలు కద్ర బి నెట్వర్క్ టోపాలజి బియ్య సో అదూ సహా నోడ్కే సో స్టార్ బ నెట్వర్క్ టోపాలజి అండ్ ఇంటర్నెట్ ఎక్స్ప్లొరర్ బు వెబ్ బ్రౌజర్ సో లాస్ట్ క్వశ్చన్ బంద్ నోడి వెబ్బ్రౌజర్ ఎస్ గూగల్ క్రోమ్ సో ఇంటర్నెట్ ఎక్స్ప్లొరర్ బెబ్ బ్రౌజర్ సో అది ఆన్సర్ ఏను ఆప్షన్స్ బేగి అందుకని డైరెక్ట్ ఆన్సర్స్ నోడుకుంటే సాకు ಹಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಇ ಎನ್ ಐ ಎ ಸಿ ಮತ್ತು ಯು ಎನ್ ಐ ವಿ ಎ ಸಿ ಅಂದರೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ ಅಥವಾ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ತರ್ಡ್ ಜನ್ರೇಷನ್ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ಜನ್ರೇಷನ್ ಅಂತಕ್ಕಂಥದ್ದು ವರ್ಡ್ ತುಂಬಾ ನಮಗೆ ಕಿವಿಗೆ ಬೇಗ ಕೇಳಿಸುತ್ತೆ ತಲೆಮಾರು ಅನ್ನೋದು ಸ್ವಲ್ಪ ರೇರ್ ಪದ ಆಯಿತು ಸೊ ನೋಡಿ ಇಲ್ಲಿ ಇದು ಇ ಎನ್ ಐ ಎ ಸಿ ಮತ್ತು ಯು ಎನ್ ಐ ವಿ ಎ ಸಿ ಏನಿದೆ ಸೊ ಇದು ಪ್ರಥಮ ತಲೆಮಾರು ಅಥವಾ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗೆ ಬರ್ತಕ್ಕಂಥದ್ದು ಇದು ಬರ್ತಕ್ಕಂಥದ್ದು ಎ ಇ ಎನ್ ಐ ಇ ಎ ಸಿ ಅಂತಕ್ಕಂಥದ್ದು ಎಲ ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ ಎಲೆಕ್ಟ್ರಾನಿಕ್ ನ್ಯೂಮರೇಟರ್ ಇಂಟಿಗ್ರೇಟೆಡ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ ಆ್ಯಂಡ್ ಯು ಎನ್ ಐ ವಿ ಎಸ್ ಸಿ ಸೊ ಇದು ಬಂದು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಇ ಎನ್ ಐ ಎ ಸಿ ಇದೆ ಸೊ ಇದು ಬಂದು ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಕಂಡುಹಿಡಿತಾರೆ ಆ್ಯಂಡ್ ಇದನ್ನು ಬಂದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಹಿಡಿಯೋದು ಸೊ ನಮಗೆ ಗೊತ್ತಿದೆ ಪ್ರಥಮ ತಲೆಮಾರುತು ಫಸ್ಟ್ ಜನ್ರೇಷನ್ ಅಂತ ಹೇಳಿದಾಗ ಅದು ನಲವತ್ತ ಆರರಿಂದ ಐವತ್ತ ಐದು ಸಾವಿರದ ಒಂಬೈನೂರ ನಲವತ್ತಾರರಿಂದ ಐವತ್ತ ಐದರಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಅಂತ ಹೇಳಿದಾಗ ಐವತ್ತ ಆರರಿಂದ ಅರವತ್ತ ಐದರ ಗಂಟೆ ಬರುತ್ತೆ ಆ್ಯಂಡ್ ತರ್ಡ್ ಜನ್ರೇಷನ್ ಏನಿದೆ ಇದು ಅರವತ್ತ ಐದರಿಂದ ಎಪ್ಪತ್ತೈದರ ತನಕ ಬರ್ತಕ್ಕಂಥದ್ದು ಸೊ ಅಂಡ್ ಫಸ್ಟಿದು ನಾನು ಹೇಳಿದ್ನಿ ಅದಕ್ಕೆ ಹೇಳೋದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೀವು ಕ್ವಶನ್ ಪೇಪರ್ ಜಾಸ್ತಿ ವರ್ಕ್ ಮಾಡ್ತಾಯಿದ್ರೆ ಅದದೇ ಅದದೇ ಕೋ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ ನಿಮಗೂ ಬೇಗ ಅರ್ಥ ಆಗ್ತಾ ಹೋಗುತ್ತೆ ಸೊ ನೋಡಿ ಇಲ್ಲಿ ಪ್ರಥಮ ತಲೆಮಾರು ಅಂತ ಹೇಳಿದಾಗ ಇಲ್ಲಿ ಫಸ್ಟ್ ಅದು ನಿರ್ವಾಳ ನಿರ್ವಾತನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಕ್ಕಂಥದ್ದು ಫಸ್ಟ್ ಜನ್ರೇಷನು ಸೆಕೆಂಡ್ ಅಂತ ಹೇಳಿದಾಗ ಟ್ರಾನ್ಸಿಸ್ಟರು ಅಂಡ್ ತರ್ಡ್ ಜನ್ರೇಷನ್ ಅಂತ ಹೇಳಿದಾಗ ಐ ಸಿ ಐ ಸಿ ಸೊ ಇದು ಇದರಲ್ಲಿ ಬರ್ತಕ್ಕಂಥದ್ದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಸೊ ಆ ಒಂದು ತಲೆಮಾರಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಇನ್ನು ಫೋರ್ತ್ ಮತ್ತು ಫಿಫ್ತ್ ಬರ್ತಾ ಹೋಗುತ್ತೆ ಅದರಲ್ಲಿ ಪ್ರೊಸೆಸರ್ ಅಂತ ಬರುತ್ತೆ ಅದು ಎಪ್ಪತ್ತ ಆರಾರರಿಂದ ಈ ಸೇಲಿ ಬರ್ತಕ್ಕಂಥ ತಲೆಮಾರಿಗಳು ಅಥವಾ ಜನ್ರೇಷನ್ ಅಂತ ಹೇಳ್ಬೋದು ಸೊ ಓಕೆ ಫ್ರೆಂಡ್ಸ್ ಇಲ್ಲಿ ನಲ್ವತ್ತ ಆರಾರಿಂದ ಐದರಲ್ಲಿ ಬರ್ತಕ್ಕಂಥದ್ದು ನೋಡಿದು ನಲವತ್ತಾರು ಮತ್ತು ಐವತ್ತೊಂದರಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾಗಿ ಇದು ಫಸ್ಟ್ ಜನ್ರೇಷನ್ ಅಥವಾ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಡಾಟ್ ಗೌರ್ಮೆಂಟ್ ಎಂಬುದು ಸರ್ಕಾರಿ ಇಲಾಖೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಡಾಟ್ ಆರ್ಗ್ ಎಂಬುದು ವಾಣಿಜ್ಯ ಜಾಲತಾಣಗಳನ್ನು ಸೂಚಿಸುತ್ತದೆ ಡಾಟ್ ಎ ಸಿ ಎಂಬುದು ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಡಾಟ್ ಇನ್ ಎಂಬುದು ಭಾರತದ ಜಾಲತಾಣವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಡಾಟ್ ಗೌರ್ಮೆಂಟ್ ಅಂತಕ್ಕಂಥದ್ದು ಸೊ ಇದು ಡಾಟ್ ಗೌ ಅಂದರೆ ಸರ್ಕಾರಿ ಇಟ್ ಮೀನ್ಸ್ ಗೌರ್ನಮೆಂಟ್ ಅಂತಕ್ಕಂಥದ್ದು ಸೊ ಸ ಇದು ಸರಿಯಾಗಿರ್ತಕ್ಕಂಥ ವೆಬ್ಸೈಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಒ ಆರ್ ಜಿ ಅಂತಕ್ಕಂಥದ್ದು ಏನಿದೆ ಸೊ ಇದು ಬಂದು ಆರ್ಗ್ಯಾನಿಸಮ್ಸ್ ಎಸ್ ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಎರಡು ತಪ್ಪಾಗಿದೆ ಸೊ ಆ್ಯನ್ಸರು ಎರಡಾಗುತ್ತೆ ಆ್ಯಂಡ್ ಎ ಸಿ ಸ್ಟ್ಯಾಂಡ್ಸ್ ಫಾರ್ ಎಜುಕೇಷನ್ ಎಸ್ ಇದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ ಅಥವಾ ವೆಬ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಐ ಎನ್ ಅಂತಕ್ಕಂಥದ್ದು ಇಂಡಿಯನ್ ವೆಬ್ಸೈಟ್ಗೆ ಇದು ಸರಿಯಾಗಿರ್ತಕ್ಕಂಥದ್ದು ಇದು ಸರಿ ಇದೆ ಆನ್ಸರು ಎರಡೇನಿದೆ ಸೊ ಇದು ತಪ್ಪಾಗಿರ್ತಕ್ಕಂಥದ್ದು ಹಾಗಾಗಿ ಆ್ಯನ್ಸರ್ ಈ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ ಎರಡು ಸೊ ಇದ್ರ ಬಗ್ಗೆ ಇನ್ನು ಸ್ವಲ್ಪ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಡಾಟ್ ಸಿ ಒ ಎಮ್ ಅಂತ ಅಂದರೆ ಕಂಪನಿ ಅಂತ ಅರ್ಥ ಬರುತ್ತೆ ಡಾಟ್ ಓ ಆರ್ ಜಿ ಅಂದರೆ ಆರ್ಗನೈಸೇಷನ್ ಅಂತ ಬರುತ್ತೆ ಡಾಟ್ ಇ ಡಿ ಯು ಅಂದರೆ ಎಜುಕೇಷನ್ ವೆಬ್ಸೈಟು ಡಾಟ್ ಇನ್ ಅಂತ ಹೇಳಿದರೆ ಇಂಡಿಯನ್ ವೆಬ್ಸೈಟು ಡಾಟ್ ನಿಕ್ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರು ಡಾಟ್ ಯು ಎಸ್ ಅಜ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ವೆಬ್ಸೈಟು ಡಾಟ್ ಗೌ ಅಂತ ಹೇಳಿದರೆ ಗೌರ್ನಮೆಂಟು ಡಾಟ್ ಕಾರ್ ಅಂದರೆ ಕರ್ನಾಟಕ ವೆಬ್ಸೈಟು ಡಾಟ್ ಡಾಟ್ ಬುಸ್ ಅಂತ ಹೇಳಿದ್ರೆ ಬಿಸ್ನೆಸ್ಸು ಡಾಟ್ ಅಂತ ಕೊಟ್ಟರೆ ಮಿಲಿಟರಿ ಡಾಟ್ ನೆಟ್ ಅಂತ ಕೊಟ್ಟರೆ ನೆಟ್ವರ್ಕ್ಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ಗಳು ಡೊಮಿನ್ಸ್ಗಳು ಅಂತ ಹೇಳಬಹುದು ಸೊ ಇದೆ ಅಂತ ಅಂದ್ಕೊಳ್ತೀನಿ ಇದನ್ನ ಸಹ ಇವನು ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಕಂಪ್ಯೂಟರ್ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಇದನ್ನು ಒಳಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಫ್ ಎ ಕಂಪ್ಯೂಟರ್ ಇನ್ಕ್ಲೂಡ್ಸ್ ಎ ಎಲ್ ಯು ಆ್ಯಂಡ್ ಸಿ ಡಿ ರೋ ಎ ಎಲ್ ಯು ಮೆಮೊರಿ ಇನ್ಪುಟ್ ಆರ್ ಔಟ್ಪುಟ್ ಘಟಕ ಎ ಎಲ್ ಯು ಅಂಡ್ ಸಿ ಯು ಎ ಎಲ್ ಯು ಅಂಡ್ ಮೆಮೊರಿ ಅಂತ ಕೊಡ್ತಾರೆ ಸೊ ನೋಡಿ ಇಲ್ಲಿ ಎ ಎಲ್ ಯು ಮೀನ್ಸ್ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ ಸಿ ಯು ಅಂದರೆ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ ಸೊ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಏನಿದೆ ಸೊ ಇಡೀ ಕಂಟ್ರೋಲ್ ಇರ್ತಕ್ಕಂಥದ್ದು ಅದ್ರ ಕೈಯಲ್ಲಿ ಆ್ಯಂಡ್ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಆ್ಯಂಡ್ ಸೆಂಟ್ರಲ್ ಕಂಟ್ರೋಲ್ ಯೂನಿಟ್ ಎರಡೂ ಸಹ ಈ ಒಂದು ಯು ಸಿ ಪಿ ಯು ಬರ್ತಕ್ಕಂಥದ್ದು ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಮೂರು ಎ ಎಲ್ ಯು ಅಂಡ್ ಸಿ ಯು ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ ಸೊ ನೋಡಿ ಇಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಒಂದು ಹೈಬ್ರಿವೇಶನ್ ಸಹ ಕೇಳ್ಬೋದು ಮೊಟ್ಟ ಮೊದಲಿಗೆ ಅದನ್ನೊಂದು ನೋ ನೋಟ್ ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ಇದು ಗಣಕಯಂತ್ರದ ಅತ್ಯಂತ ಪ್ರಮುಖ ಭಾಗವಾಗಿದ್ದು ಸಂಸ್ಕಾರಕ ಪ್ರೊಸೆಸರನ್ನು ಒಳಗೊಂಡಿರುತ್ತೆ ಆ್ಯಂಡ್ ಇದನ್ನು ಮೇಯ್ನಾಗಿ ಗಣಕಯಂತ್ರದ ಮೆದುಳು ಬ್ರೈನ್ ಆಫ್ ದ ಕಂಪ್ಯೂಟರ್ ಗಣಕಯಂತ್ರದ ಹೃದಯ ಹಾರ್ಟ್ ಆಫ್ ದ ಕಂಪ್ಯೂಟರ್ ಎಂದು ಸಹ ಕರಿತಾರಂತೆ ಸೊ ಇದು ವೆರಿ ಇಂಪಾರ್ಟೆಂಟ್ ಗಣಕಯಂತ್ರದ ಮೆದುಳು ಅಂತ ಯಾವುದನ್ನು ಕರಿತಾರೆ ಅಂತ ಕೇಳ್ಬೋದು ಅಥವಾ ಗಣಕಯಂತ್ರದ ಮೆದುಳು ಯಾವುದನ್ನು ಸಹ ಕೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಮೂರು ಸಂಸ್ಕರಣ ಘಟಕಗಳು ಒಂದು ನಿಯಂತ್ರಣ ಘಟಕ ಕಂಟ್ರೋಲ್ ಯೂನಿಟ್ ಅಥವಾ ಸಿ ಯು ಅಂತ ಕೊಟ್ಟಿದ್ದು ನೋಡಿ ಇಲ್ಲಿ ಸಿ ಯು ಆ್ಯಂಡ್ ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ ಹರ್ ತಿಂಡ್ ಲಾಜಿಕಲ್ ಯೂನಿಟ್ ಎ ಎಲ್ ಯು ಅಂತ ಕೊಟ್ಟಿದ್ದಾರೆ ಅಲ್ಲಿ ಸೊ ಇದು ಬಂದು ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಮತ್ತು ತಾರ್ಕಿಕ ನಿರ್ಧಾರವನ್ನು ಕೈಗೊಳ್ತದೆ ಹಾಗಾಗಿ ಇದನ್ನು ಲೆಕ್ಕ ಯಂತ್ರದ ಲೆಕ್ಕ ಸಾರಿ ಗಣಕಯಂತ್ರದ ಲೆಕ್ಕಾಚಾರದ ತಲೆ ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಸೊ ನೋಡಿ ಗಣಕಯಂತ್ರದ ಬ್ರೈನ್ ಆಫ್ ದ ಕಂಪ್ಯೂಟರ್ ಬಂದು ಸಿ ಪಿ ಯು ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಬಂದು ಎ ಎಲ್ ಯು ಸೊ ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಹೊರತು ಮೆಮೊರಿ ಯೂನಿಟ್ ಸ್ಮರಣಾಂಗ ಘಟಕ ಇದು ಬಂದು ಗಣಕ ಗಣಕಯಂತ್ರದ ಮುಖ್ಯ ಭಾಗವಾಗಿದ್ದು ಕಚ್ಚ ದತ್ತಾಂಶ ಸಂಸ್ಕರಿಸಿದ ಮಾಹಿತಿ ಮತ್ತು ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ ಮೆಮೊರಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಬಂದು ಈ ಒಂದು ಮೆಮೊರಿ ಯೂನಿಟ್ಟು ಸೊ ಓಕೆ ಫ್ರೆಂಡ್ಸ್ ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಂದು ಸಿ ಯು ಜೊತೆಗೆ ಎ ಎಲ್ ಯು ಪ್ಲಸ್ ಎಮ್ ಯು ಮೂರೂ ಸಹ ಇದರ ಒಂದು ಘಟಕಗಳಾಗಿರುತ್ತೆ ನೆಕ್ಸ್ಟ್ ಕ್ವೆಶನು ಎಮ್ ಎಸ್ ವರ್ಡ್ನಲ್ಲಿ ಟಾಗಲ್ ಕೇಸ್ ಎಂಬುದು ಇನ್ ಎಮ್ ಎಸ್ ವರ್ಡ್ ಟಾಗಲ್ ಕೇಸ್ ಮೀನ್ಸ್ ಅಂತ ಕೇಳಿದರೆ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಪ್ರತಿಯೊಂದು ಶಬ್ದವನ್ನು ದೊಡ್ಡದು ಮಾಡುತ್ತದೆ ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಚೇಂಜ್ ದ ಲೆಟರ್ಸ್ ಇನ್ ಟು ಅಪ್ಪರ್ ಕೇಸ್ ಕ್ಯಾಪಿಟಲೈಸೇಷನ್ ಈಚ್ ವರ್ಲ್ಡ್ ಚೇಂಜಸ್ ಅಪ್ಪರ್ ಕೇಸ್ ದೇಟಸ್ ಟು ಲೋವರ್ ಕೇಸ್ ಆ್ಯಂಡ್ ವೈಸ್ ವರ್ಸ ಚೇಂಜಸ್ ದ ಟು ಲೋವರ್ ಕೇಸ್ ಎಸ್ ನೋಡಿ ಇದಕ್ಕೆ ಆ್ಯನ್ಸರ್ ನೋಡ್ತಾ ಹೋದಾಗ ಸೊ ಇದಕ್ಕೆ ಆ್ಯನ್ಸರ್ ಯಾವುದಂತ ಕರೆಕ್ಟಾಗಿ ಗೊತ್ತಿಲ್ಲ ಯಾಕೆ ಅಂತ ಹೇಳ್ತೀನಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಪ್ಷನ್ಗಳಲ್ಲಿ ಆ್ಯನ್ಸರ್ ಸರಿ ಹೊಂದಿರ್ತಕ್ಕಂಥ ಆ್ಯನ್ಸರ್ ಯಾವುದೂ ಇಲ್ಲ ಇಲ್ಲಿ ಕೀ ಆನ್ಸರ್ ಇಲ್ಲಿ ಹೇಳಿದ್ದಾರೆ ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸ್ತದೆ ಅಂತ ಸೊ ಇದು ಆ್ಯನ್ಸರ್ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಟಾಗಲ್ ಕೇಸ್ ತ ಒಂದು ಫಂಕ್ಷನ್ ಏನಂತ ನೋಡ್ತಾ ಹೋದಾಗ ನಾವು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಲೋವರ್ ಕೇಸ್ ಅಂತ ಹೇಳಿದಾಗ ಎಲ್ಲ ಅಕ್ಷರವನ್ನು ಸ್ಮಾಲ್ ಲೆಟರ್ಸಲ್ಲಿ ಮಾಡ್ತಕ್ಕಂಥದ್ದು ಆಲ್ ವರ್ಡ್ ಎಂದರೆ ನೋಡಿ ಇದು ಚಾಣಕ್ಯ ಅಂತಕ್ಕಂಥದ್ದು ಇದು ಫುಲ್ಲು ಸ್ಮಾಲ್ ಇದೆ ಸೊ ಇದು ಲೋವರ್ ಕೇಸು ಅಪ್ಪರ್ ಕೇಸ್ ಅಂತ ಹೇಳಿದರೆ ಎಲ್ಲ ಅಕ್ಷರ ಕ್ಯಾಪಿಟಲ್ ಲೆಟರ್ಸಲ್ಲೇ ಇರ್ತಕ್ಕಂಥದ್ದು ನೋಡಿ ಇದೆಲ್ಲ ಫುಲ್ ಕ್ಯಾಪಿಟಲ್ ಇದೆ ಇದು ಹಪ್ಪರ್ ಕೇಸು ಸೆಂಟೆನ್ಸ್ ಕೇಸ್ ಅಂತ ಹೇಳಿದರೆ ವಾಕ್ಯದ ಮೊದಲ ಅಕ್ಷರ ಮಾತ್ರ ಕ್ಯಾಪಿಟಲ್ ಸೊ ಇದು ಮೇಯ್ನ್ ಅಲ್ವಾ ನಮಗೆ ಯಾವುದೇ ಒಂದು ವರ್ಡ್ ಬರೀಬೇಕಾದ್ರೆ ನಾವು ಫಸ್ಟ್ ಅಕ್ಷರ ಏನಿರುತ್ತೆ ಕ್ಯಾಪಿಟಲಲ್ಲಿರುತ್ತೆ ಸೊ ಇದು ಸೆಂಟೆನ್ಸ್ ಕೇಸು ಅಂಡ್ ಕ್ಯಾಪಿಟಲೈ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಕೇಳಿದರೆ ಕ್ಯಾಪಿಟಲೈಸ್ ಮೀನ್ಸ್ ಕ್ಯಾಪಿಟಲ್ ಅಕ್ಷರದಲ್ಲಿ ಈಚ್ ವರ್ಡ್ ಈಚ್ ವರ್ಡ್ ಮೀನ್ಸ್ ಒಂದೊಂದೇ ವರ್ಡನ್ನು ಸಹ ಫಸ್ಟ್ ವರ್ಡ್ನ ಏನು ಮಾಡ್ತಾರೆ ಕ್ಯಾಪಿಟಲ್ ಮಾಡ್ತಾರೆ ಫಸ್ಟ್ ವರ್ಡ್ ಇಂದ ಸೊ ಈಚ್ ವರ್ಡನ್ನ ಫಸ್ಟ್ ವರ್ಡು ಕ್ಯಾಪಿಟಲ್ ಆಗ್ತಾ ಹೋಗುತ್ತೆ ಸೊ ಇದು ಕ್ಯಾಪಿಟಲೈಸ್ ಈಚ್ ವರ್ಡ್ ಆಯಿತು ಇನ್ನು ಟಾಗಲ್ ಕೇಸ್ ಅಂದರೆ ಏನಂತ ಹೇಳಿದಾಗ ಪ್ರತಿ ಪದದ ಮೊದಲ ಅಕ್ಷರ ಸ್ಮಾಲ್ ಸೊ ಎಲ್ಲ ಅಕ್ಷರ ಅಲ್ಲ ಸೊ ಇಲ್ಲಿ ಹೇಗೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಮಾಡಿದ್ವು ಸೊ ಅದೇ ರೀತಿ ಇದು ಸ್ಮಾಲ್ ಅಕ್ಷರ ಆಗಿ ಬರುತ್ತೆ ಎಲ್ಲ ಈಚ್ ವರ್ಡ್ ಅಂದರೆ ಫಸ್ಟ್ ವರ್ಡ್ ಏನಿತ್ತು ಸೊ ಅದು ಸ್ಮಾಲ್ ಅಕ್ಷರದಲ್ಲಿ ಬರ್ತಕ್ಕಂಥ ಸೊ ಸಿ ಕೊಟ್ಟಿದೆ ನೋಡಿ ಫಸ್ಟ್ ಅಕ್ಷರ ಸಿ ಸ್ಮಾಲ್ ಲೆಟರ್ ಕೊಟ್ಟಿದ್ದಾರಲ್ಲ ಸೊ ಇದನ್ನು ಸ್ಮಾಲ್ ಮಾಡ್ತಕ್ಕಂಥದ್ದು ಬಂದು ಟಾಗಲ್ ಕೇಸು ಸೊ ಹಾಗಾಗಿ ಅಲ್ಲಿ ಆಪ್ಷನಲ್ಲಿ ಯಾವುದೂ ಈ ಥರ ಕೊಟ್ಟಿಲ್ಲ ಸೊ ಹಾಗಾಗಿ ಅದು ಆ್ಯನ್ಸರ್ ಒಂದು ಯಾವುದು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಈ ಒಂದು ಟಾಗಲ್ ಕೇಸ್ ಅಂತ ಹೇಳಿದರೆ ಒಂದು ಪದದ ಮೊದಲನೇ ಅಕ್ಷರವನ್ನು ಸ್ಮಾಲ್ ಮಾಡ್ತಕ್ಕಂಥದ್ದು ಟಾಗಲ್ ಕೇಸು ಸೊ ಇಲ್ಲಿ ನೋಡ್ಕೊಳ್ಳಿ ಲೋವರ್ ಕೇಸು ಅಪ್ಪರ್ ಕೇಸು ಸೆಂಟೆನ್ಸ್ ಕೇಸು ಕ್ಯಾಪಿಟಲೈಸ್ಡ್ ಈಸ್ ವರ್ಡ್ ಮತ್ತು ಟಾಗಲ್ ಕೇಸು ಸೊ ಎಷ್ಟೊಂದು ಸಹ ನೀವು ನೋಡ್ಕೊಳ್ತಾ ಹೋಗಿ ಯಾವುದಾದ್ರೂ ಸಹ ಕೊಡಬಹುದು ನೋಟ್ ಸಹ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಕೇಳಿದ್ರೆ ನಾಳೆ ಮರ್ತು ಬಿಡುತ್ತೆ ಸೊ ನೆಕ್ಸ್ಟು ಎಂಬತ್ತ ಒಂದನೇ ಕ್ವಶನ್ ಹೀಗಿದೆ ಆಪ್ರೇಟಿಂಗ್ ಸಿಸ್ಟಮ್ ಒಂದು ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ಈಸ್ ಅ ಯುಟಿಲಿಟಿ ಪ್ರೋಗ್ರಾಮ್ ಸಿಸ್ಟಮ್ ಪ್ರೋಗ್ರಾಮ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಆ್ಯಂಟಿ ವೈರಸ್ ಪ್ರೋಗ್ರಾಮ್ ಸೊ ನಮಗೆ ಫಸ್ಟಿಗೆ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಸಿಸ್ಟಮ್ ಪ್ರೋಗ್ರಾಮ್ ಇಟ್ ಮೀನ್ಸ್ ಅದು ಸಿಸ್ಟಮ್ ಆಗಿ ವರ್ಕ್ ಮಾಡ್ತಕ್ಕಂಥ ನಾವು ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಯುಟಿಲಿಟಿ ಪ್ರೋಗ್ರಾಮ್ ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದ್ರೂ ಆ್ಯಂಟಿವೈರಸ್ ಪ್ರೋಗ್ರಾಮ್ ಅಂದರೆ ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲಿ ಯುಟಿಲಿಟಿ ಅಂತ ಹೇಳ್ತಾ ಹೋದಾಗ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದರೆ ಗಣಕಯಂತ್ರದ ಸಾಮಾನ್ಯ ನಿರ್ವಹಣೆಗಾಗಿ ಇರುವಂತಹ ತಂತ್ರಾಂಶಗಳಿಗೆ ಯುಟಿಲಿಟಿ ತಂತ್ರಾಂಶಗಳಂತ ಕರೀತಾರೆ ಆ್ಯಂಡ್ ಈ ತಂತ್ರಾಂಶಗಳನ್ನು ಬಳಸಲು ಬಳಕೆದಾರರಿಗೆ ವಿಶೇಷ ತರಬೇತಿ ಅಗತ್ಯವಿಲ್ಲ ಎಟ್ ಮೀನ್ಸ್ ಇದು ಇದರಲ್ಲ ಬರುತ್ತೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಬರುತ್ತೆ ಸೊ ಯಾರೆಲ್ಲ ಯೂಸ್ ಮಾಡಬಹುದು ಎಲ್ಲರಿಗೂ ಒಂದು ನಾಲೆಡ್ಜ್ ಇರುತ್ತೆ ಇಟ್ ಮೀನ್ಸ್ ಇದು ಮೊಬೈಲಲ್ಲೂ ಸಹ ನಾವು ಯೂಸ್ ಮಾಡ್ತಾ ಹೋಗ್ಬೋದು ಆ್ಯಂಡ್ ಇಲ್ಲಿ ಯಾವುದೋದೆಲ್ಲ ಯುಟಿಲಿಟಿ ತಂತ್ರಾಂಶ ಅಂತ ಹೇಳ್ತಾ ಹೋದ್ರೆ ಅಂದರೆ ಆಕ್ರೋಬ್ಯಾಟ್ ರೀಡರ್ ಅಂತ ಹೇಳ್ತೀವಿ ಸೊ ಇದು ಫಸ್ಟ್ ವರ್ಷನ್ ರಿಲೀಸ್ಡ್ ಆನ್ ಫಿಫ್ಟೀನ್ತು ಜೂನ್ ನೈನ್ಟೀನ್ ನೈನ್ಟಿ ತ್ರೀ ಆ್ಯಂಡ್ ಲೇಟೆಸ್ಟ್ ವರ್ಷನ್ ಬಂದು ಟೂ ತೌಸಂಡ್ ತರ್ಟೀನ್ ಆಯಿತು ಆ್ಯಂಡ್ ಕಂಪನಿ ಯಾವುದು ಅಂತ ಹೇಳಿದ್ರೆ ಅಬಾಡ್ ಅಂತ ಅಡಾಬ್ ಅಂತಕ್ಕಂಥದ್ದು ಆ್ಯಂಡ್ ಎರಡನೇದು ಬಂದು ವಿನ್ ರಾರ್ ಅಂತಕ್ಕಂಥದ್ದು ಸೊ ಇದೆಲ್ಲರೂ ಗೊತ್ತಿರುತ್ತೆ ಸೊ ಇದು ಏನಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲೇ ಇದು ಸಹ ಫಸ್ಟ್ ರಿಲೀಸ್ ಆಗ್ತಕ್ಕಂಥದ್ದು ಆ್ಯಂಡ್ ಈಗ ಲೇಟೆಸ್ಟಾಗಿ ಎರಡು ಸಾವಿರದ ಹನ್ನೆರಡಲ್ಲಿ ಮತ್ತೆ ಇದ್ದಾಗುತ್ತೆ ಸೊ ಆ್ಯಂಡ್ ಇಲ್ಲಿ ಬಂದು ಡೀಮಂಡ್ ಟೂಲ್ಸ್ ಅಂತಕ್ಕಂಥದ್ದು ಡಿಸ್ಕ್ ಆ್ಯಂಡ್ ಎಕ್ಸ್ ಸಾರಿ ಎಕ್ಸ್ಕ್ಯೂಷನ್ ಮಾನಿಟರ್ ಅಂತ ಹೇಳಿದರೆ ಮಾನಿಟರ್ ಟೂಲ್ಸ್ ಅಂತಕ್ಕಂಥದ್ದು ಆ್ಯಂಡ್ ಇದರ ಜೊತೆಗೆ ನೇರೋ ಅಂತಕ್ಕಂಥದ್ದು ಸೊ ಈ ನಾಲ್ಕು ಏನಿದೆ ಇದನ್ನು ನಾವು ಯುಟಿಲಿಟಿ ತಂತ್ರಾಂಶ ಅಂತ ಕರಿತೀವಿ ಇದರ ಒಂದು ಉಪಯೋಗ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಪಿ ಡಿ ಎಫ್ ಫೈಲ್ ಸೈಜ್ಗಳ ವೀಕ್ಷಣೆಗಾಗಿ ತಯಾರಿಸಲಾದ ತಂತ್ರಾಂಶ ಮತ್ತು ಪಿ ಡಿ ಎಫ್ ಫೈಲ್ಗಳಿಂದ ಕೃತಿ ಚೌರ್ಯವನ್ನು ತಪ್ಪಿಸುವುದರ ಜೊತೆಗೆ ಫೈಲ್ ಸೈಜನ್ನು ಕಡಿಮೆಗೊಳಿಸ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಬೃಹತ್ ಗಾತ್ರದ ಫೈಲ್ಗಳ ಗಾತ್ರವನ್ನು ಕುಗ್ಗಿಸಲು ತಯಾರಿಸಲಾದ ತಂತ್ರಾಂಶ ಸೊ ಇದು ಕೇಳ್ಬಹುದು ನಿಮಗೆ ಅಪ್ಲಿಕೇಶನ್ ಕೇಳಿಬಿಟ್ಟು ಫೀಚರ್ಸ್ನ ಕೇಳ್ಬಿಟ್ಟು ಇದರ ಒಂದು ನೇಮ್ ಸಹ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ನೇರ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಬಂದು ಸಿ ಡಿ ಅಥವಾ ಡಿ ವಿಡಿಗಳನ್ನು ನಕಲು ಪ್ರತಿ ಅಥವಾ ಬಿಂಬ ಹಾಗೂ ದತ್ತಾಂಶವನ್ನು ಸಿ ಡಿ ಅಥವಾ ಡಿ ವಿಡಿಗಳಲ್ಲಿ ಸಂಗ್ರಹಿಸಲು ಬಳಸ್ತಕ್ಕಂಥ ತಂತ್ರಾಂಶ ಅಂತೆ ಸೊ ನೋಡ್ಕೊಳ್ಳಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದೀನಿ ಸೊ ನೀವು ಪಾಯಿಂಟ್ ಮಾಡಿಕೊಂಡು ಆ್ಯನ್ಸರ್ನ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಸೊ ನೀವು ಒಂದು ಸಾರಿ ಓದಿದ್ರೆ ಓದೋದಕ್ಕಿಂತ ಸ್ವಲ್ಪ ಒಂದು ಮೂರು ನಾಲ್ಕು ಸರಿ ರಿಪೀಟ್ ಮಾಡ್ತಾ ಇದ್ದರೆ ಆಟ ಆಟೋಮೆಟಿಕ್ಕಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಇದು ಬಂದು ಯುಟಿಲಿಟಿ ತಂತ್ರಾಂಶ ಅಂತ ಹೇಳ್ತೀವಿ ಇದನ್ನ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಇದು ಅನ್ಮಾಯಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಸೊ ಅದರಲ್ಲಿ ಅಡಿಯಲ್ಲಿ ಯಾವುದದೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಗೊತ್ತಿರ್ಬೋದು ನಿಮಗೆ ಮೈಕ್ರೋಸಾಫ್ಟು ಮತ್ತು ಫೋಟೋ ಶಾಪ್ ಅಂತಕ್ಕಂಥದ್ದು ಇದು ಫೋಟೋ ಬಂದು ಫೋಟೋಗಳನ್ನು ತೆಗೆಯೋದಕ್ಕೋಸ್ಕರ ಸಂಸ್ಕರಣ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಇದು ಛಾಯಾಗ್ರಾಹಕರು ಬಳಸ್ತಕ್ಕಂಥದ್ದಂತೆ ಸೊ ಕೇಳ್ಬೋದು ನಿಮಗೆ ಛಾಯಾಗ್ರಾಹಕರು ಯೂಸ್ ಮಾಡುವಂತಹ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು ಅಂತ ಕೇಳ್ಬೋದು ಅಥವಾ ಫೋಟೋ ಶಾಪ್ ಅಂತಕ್ಕಂಥದ್ದು ಸಾರಿ ಫೋಟೋ ಶಾಪ್ ಅಂತಕ್ಕಂಥದ್ದು ಒಂದು ಸಿಸ್ಟಮ್ ಆ ಪ್ರೋಗ್ರಾಮ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈಗ ಲಾಸ್ಟ್ ಕ್ವಶನು ಸೊ ಆ ರೀತಿ ಕೇಳಬಹುದು ಆ್ಯಂಡ್ ಕೋರಲ್ ಡ್ರಾ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇದು ಒಂದು ಡಿಸೈನಿಂಗ್ ತಂತ್ರಾಂಶ ಅಂತೆ ಸೊ ಡಿಸೈನ್ ಮಾಡ್ತಕ್ಕಂಥದ್ದು ಪ್ರಸ್ತುತ ಪುಸ್ತಕ ಮ್ಯಾಗ್ಸೈನು ಬ್ಯಾನರ್ಗಳ ತಯಾರಿಕೆಯಲ್ಲಿ ವ್ಯಾಪಕ ಬಳಕೆಯಲ್ಲಿದೆ ಸೊ ವೆರಿ ಇಂಪಾರ್ಟೆಂಟ್ ಕೋರಲ್ ಡ್ರಾ ಮತ್ತು ಫೋಟೋ ಫೋಟೋಶಾಪು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್ ನಿಮಗೆ ಗೊತ್ತಿದೆ ಸೊ ಕಂಪ್ಯೂಟರಲ್ಲಿ ಯೂಸ್ ಅಂದರೆ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಆ್ಯಕ್ಸಸ್ ಎಕ್ಸೆಟ್ರಾ ಎಲ್ಲ ಇಲ್ಲದಲ್ಲೂ ಬರುತ್ತೆ ಸೊ ಇದು ಬಂದು ಅನ್ವಯಿಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಸೊ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಯುಟಿಲಿಟಿ ಮತ್ತು ಅಪ್ಲಿಕೇಶನ್ ಆ್ಯಂಡ್ ನೆಕ್ಸ್ಟು ವೈರಸ್ ತಂತ್ರಾಂಶ ಆ್ಯಂಟಿವೈರಸ್ ಅಂತ ಅಂದರೆ ಏನಂದರೆ ನಮ್ಮದೊಂದು ಸಿಸ್ಟಮ್ ಇದೆ ಅಂದರೆ ಅದಕ್ಕೆ ವೈರಸ್ ಅಟ್ಯಾಕ್ ಆಗುತ್ತೆ ಸೊ ಇಟ್ ಮೀನ್ಸ್ ಹ್ಯಾಂಗ್ ಆಯಿತು ಸೆಟ್ಟು ಮತ್ತು ಬೇಗ ಫಾಸ್ಟಾಗಿ ವರ್ಕ್ ಆಗಲ್ಲ ಇದನ್ನೆಲ್ಲ ಹೇಳ್ತಿವಲ್ಲ ಸೊ ಅಲ್ಲಿ ವೈರಸ್ ಅಟ್ಯಾಕ್ ಆಗಿರುತ್ತೆ ಸೊ ಆ ವೈರಸ್ಗಳನ್ನ ನಾವು ತಡೆಗಟ್ಟೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದೇ ನಾವು ಆ್ಯಂಟಿ ವೈರಸ್ ತಂತ್ರಾಂಶ ಸೊ ಅದಕ್ಕೆ ಅಂತಲೇ ನಾವು ಈ ಸಿಸ್ಟಮ್ಗಳಿಗೆ ಆ್ಯಂಟಿ ವೈರಸ್ ಇರ್ತಕ್ಕಂಥ ಒಂದು ಇದನ್ನು ಇಂಜೆಕ್ಟ್ ಮಾಡ್ತಾರೆ ಸೊ ಅದಕ್ಕೆ ಹಾಕ್ತಾರೆ ಅದು ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಸೊ ಅಲ್ಲಿ ಯಾವ್ಯಾವ ಒಂದು ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ನಾರ್ಟನ್ ಅಂತಕ್ಕಂಥದ್ದಾಗ ಎಮ್ ಸಿ ಎಫ್ ಇ ಪಿ ಇರ್ಬೋದು ಎ ವಿ ಜಿ ಆ್ಯಂಟಿ ವೈರಸ್ ಇರ್ಬೋದು ಸೊ ಈ ಥರ ಎಲ್ಲ ಇದಾವೆ ನೋಡಿ ಸೊ ನೆಟ್ ಪ್ರೊಟೆಕ್ಟರ್ ಆಗಿರ್ಬೋದು ವೈರ್ ಆ್ಯಂಟಿ ವೈರಸ್ ಆಗಿರ್ಬೋದು ನಾಟ್ ತರ್ಟಿ ಟು ಆ್ಯಂಟಿ ವೈರಸ್ ಆಗಿರ್ಬೋದು ಕ್ವಿಕ್ ಹೀಲ್ ಆಗಿರ್ಬೋದು ಎ ವಿ ಜಿ ಆಗಿರ್ಬೋದು ಅಥವಾ ಎಮ್ ಸಿ ಎದು ಆಗಿರ್ಬೋದು ಸೊ ಇದೆಲ್ಲ ಬಂದು ಆ್ಯಂಟಿ ವೈರಸ್ ತಂತ್ರ ಸೊ ಇದು ತುಂಬ ಇಂಪಾರ್ಟೆಂಟು ಸೊ ಇದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಇದು ಬಂದು ಆ್ಯಂಟಿ ವೈರಸ್ಸು ವೈರಸ್ಸೇ ಬೇರೆ ಬರುತ್ತೆ ಆ್ಯಂಟಿ ವೈರಸ್ಸೇ ಬರುತ್ತೆ ವೈರಸ್ ಅಂತಕ್ಕಂಥದ್ದು ಸಿಸ್ಟಮ್ಗೆ ಒಂದು ಕಾಯಿಲೆ ರೂಪದಲ್ಲಿ ಹೇಳ್ತೀವಲ್ಲ ಬಾಡಿಗೆ ಕಾಯಿಲೆ ತರ್ತಕ್ಕಂಥ ವೈರಸ್ಗಳು ಸೊ ಅದು ವೈರಸ್ ಅಂತ ಹೇಳ್ಬೋದು ಆ್ಯಂಟಿ ವೈರಸ್ ಅಂದರೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ನಾವು ಅದಕ್ಕೆ ಸಿಸ್ಟಮ್ಗೆ ಕೊಡ್ತಕ್ಕಂಥ ಎಕ್ಸ್ಟ್ರಾ ಒಂದು ಸಾಫ್ಟ್ವೇರ್ ಸೊ ಇದು ಆನ್ಸರ್ ಅಂತ ಆಯಿತು ಅಲ್ಲಿಗೆ ಆನ್ಸರ್ ಬಂದು ಸಿಸ್ಟಮ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್ ಸೊ ಆಪ್ಷನ್ ಟು ಸೊ ಇದನ್ನೆಲ್ಲ ನೀವು ನೋಟ್ ಮಾಡಿಕೊಳ್ಳೇಬೇಕು ಅಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಎಮ್ ಎಸ್ ವರ್ಲ್ಡ್ನಲ್ಲಿ ಹೊಸ ಡ್ಯಾಂಕ್ಯು ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಸಂಯೋಜನೆಗಳು ಅಂತ ಕೇಳಿದರೆ ನ್ಯೂ ಡಾಕ್ಯುಮೆಂಟ್ ಎಸ್ ನ್ಯೂ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನ್ಯೂ ಡಾಕ್ಯುಮೆಂಟ್ ಕ್ಯಾನ್ ಬಿ ಓಪನ್ ಇನ್ ಎಮ್ ಎಸ್ ವರ್ಡ್ ಯೂಸಿಂಗ್ ಡ್ಯಾಶ್ ಕಿ ಕಾಂಬಿನೇಷನ್ಸ್ ಎಸ್ ಇಲ್ಲಿ ಎಮ್ ಎಸ್ ವರ್ಡ್ ಅಂತಲ್ಲ ಎಮ್ ಎಸ್ ವರ್ಡು ಎಮ್ ಎಸ್ ಎಕ್ಸ್ ಎಲ್ ಎಮ್ ಎಕ್ಸ್ ಪವರ್ ಪಾಯಿಂಟ್ ಆಗಿರ್ಬೋದು ಅಥವಾ ಬೇರೆ ಒಂದು ಡಾಕ್ಯುಮೆಂಟ್ ಯಾವುದಲ್ಲೇ ಆಗಿರ್ಬೋದು ನೀವು ನ್ಯೂ ಡಾಕ್ಯುಮೆಂಟ್ನ ಓಪನ್ ಮಾಡ್ತೀವಿ ಅಂದರೆ ಇಲ್ಲಿ ಬರ್ತಕ್ಕಂಥದ್ದು ಕಂಟ್ರೋಲ್ ಪ್ಲಸ್ ಎನ್ ನ್ಯೂ ಮೀನ್ಸ್ ಕಂಟ್ರೋಲ್ ಪ್ಲಸ್ ಎನ್ ಇನ್ನು ಕಂಟ್ರೋಲ್ ಪ್ಲಸ್ ಎ ಅಂತಕ್ಕಂಥದ್ದು ಸೆಲೆಕ್ಟ್ ಆಲ್ ಆಲ್ ಎಲ್ ಆಲ್ ಅಂತ ಹೇಳ್ತೀವಿ ಸೆಲೆಕ್ಟ್ ಆಲ್ಗೆ ನಾವು ಕಂಟ್ರೋಲ್ ಪ್ಲಸ್ ಎಲ್ನ ಏನೋ ಹೊಡಿಬೇಕಾಗುತ್ತೆ ಸೊ ಇದು ಆಲ್ ಕನ್ ಆಲ್ ಸೆಲೆಕ್ಟ್ ಮಾಡ್ತೀವಲ್ಲ ಸೊ ಆಲ್ ಬರುತ್ತೆ ಆ್ಯಂಡ್ ಓ ಕಂಟ್ರೋಲ್ ಪ್ಲಸ್ ಓ ಅಂತ ಹೇಳಿದ್ರೆ ಓಪನ್ ಸೊ ಓಪನ್ ಫೈಲ್ನ ಓಪನ್ ಮಾಡೋದಕ್ಕೆ ಅಥವಾ ಡಾಕ್ಯುಮೆಂಟ್ನ ಓಪನ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಪ್ಲಸ್ ಓ ಸೊ ಇದು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಕೀ ವರ್ಡು ಸೊ ಇದು ಎಮ್ ಎಸ್ ವರ್ಡ್ ಅಂತ ಏನಲ್ಲ ಆಲ್ಮೋಸ್ಟು ಇದರಲ್ಲಿ ಬರ್ತಕ್ಕಂಥ ಎಲ್ಲದಲ್ಲೂ ಸೊ ಒಂದು ಪೇಂಟ್ ನಾವು ಮಾಡಿಬಿಟ್ಟು ನಾವು ಅದು ಓಪನ್ ಮಾಡೋದಕ್ಕೆ ಆ ಸೆಲೆಕ್ಟ್ ಮಾಡೋದಕ್ಕೆ ಅಥವಾ ನ್ಯೂ ಪೇಜ್ ಓಪನ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ತಾ ಹೋಗ್ತೀವಿ ಅಥವಾ ಎಸ್ ವರ್ಡ್ ಆಗಿರ್ಬೋದು ಅಥವಾ ಎಸ್ ಎಕ್ಸೆಲ್ ಆಗಿರ್ಬೋದು ಅಥವಾ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ಎಲ್ಲದಲ್ಲೂ ಸಹ ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತಾನೆ ಹೋಗ್ತೀವಿ ಆ್ಯಂಡ್ ಕಂಟ್ರೋಲ್ ಪ್ಲಸ್ ಆರು ಇಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಇದರ ಒಂದು ಆನ್ಸರು ಅಲ್ಲಿ ತಿಳಿಸಿ ಬಟ್ ಇದರ ನಾನು ಗೊತ್ತಿರೋ ಹಾಗೆ ಈ ಕಂಟ್ರೋಲ್ ಪ್ಲಸ್ ಆರ್ ಅಂತಕ್ಕಂಥದ್ದು ಯಾವುದಕ್ಕೂ ಶಾರ್ಟ್ಕಟ್ ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಕ್ವಶನು ಡೆಸ್ಕ್ಟಾಪ್ನಲ್ಲಿರುವ ಎಲ್ಲ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಅಂತ ಕೇಳಿದರೆ ಎ ಕೀ ಕಾಂಬಿನೇಷನ್ ಟು ಸೆಲೆಕ್ಟ್ ಆಲ್ ಐಟಮ್ಸ್ ಆನ್ ದ ಡೆಸ್ಕ್ ಟಾಪ್ಸ್ ಈಸ್ ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಸೆಲೆಕ್ಟ್ ಆಲ್ ನನ್ನ ಲಾಸ್ಟ್ ಕ್ವಶನಲ್ಲಿ ಹೇಳಿದೆ ನೋಡಿ ಸೆಲೆಕ್ಟ್ ಆಲ್ಗೆ ಕಂಟ್ರೋಲ್ ಪ್ಲಸ್ ಎ ನಾವು ಯೂಸ್ ಮಾಡ್ತೀವಿ ಸೊ ಆಲ್ ಮೀನ್ಸ್ ಎ ಕಂಟ್ರೋಲ್ ಸಾರಿ ಸಾರಿ ಆಲ್ ಅಲ್ಲ ಕಂಟ್ರೋಲ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಎ ಬಂದು ಸೆಲೆಕ್ಟ್ ಆಲ್ ಆಂಡ್ ನೆಕ್ಸ್ಟ್ ಕ್ವಶನು ಡ್ಯಾಶ್ ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸವನ್ನು ಮಾಡುತ್ತವೆ ಅಂತ ಕೇಳಿದರೆ ಡ್ಯಾಶ್ ಆರ್ ದ ಪ್ರೋಗ್ರಾಮ್ಸ್ ವಿಚ್ ಆರ್ ಆಟೋಮೆಟಿಕಲಿ ಲೋಡೆಡ್ ಆ್ಯಂಡ್ ವರ್ಕ್ಸ್ ಆ್ಯಸ್ ಅ ಪಾರ್ಟ್ ಆಫ್ ದ ಬ್ರೌಸರ್ ಸೊ ಬ್ರೌಸರ್ನ ಒಂದು ಪಾರ್ಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತೆ ಅಂತ ಹೇಳಿದರೆ ಅದು ಆಡ್ ಆ್ಯನ್ಸರ್ ಪ್ಲಗ್ ಇನ್ಸ್ ಫೈರ್ ವಾಲ್ಸ್ ಕುಕೀಸ್ಗಳಂತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ ಪ್ಲಗ್ ಇನ್ಸ್ ಅಂತ ಹೇಳಿದರೆ ಸೊ ಆ್ಯನ್ಸರ್ ಆಪ್ಷನ್ ಟು ಪ್ಲಗ್ ಇನ್ಸ್ ಅಂತಕ್ಕಂಥದ್ದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಇನ್ಫಾರ್ಮೇಷನ್ ಸಿಕ್ಕೋದ್ರೆ ನೆಕ್ಸ್ಟ್ ನಾನು ಗ್ಯಾರಂಟಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ವಶನ್ ಹೀಗಿದೆ ಈ ಅಂಚೆಯ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ವಿಳಾಸದಲ್ಲಿ ಅನುಮತಿಸಲಾಗದ ಸಿಂಬಲ್ ವಿಚ್ ಇಸ್ ನಾಟ್ ಪರ್ಮಿಟೆಡ್ ಇನ್ ಇಮೇಲ್ ಅಡ್ರೆಸ್ ಅಂತ ಕೇಳಿದರೆ ಸೊ ಇದು ಲಾಸ್ಟ್ ಎಕ್ಸಾಮ್ ಎಕ್ಸಾಮಲ್ಲಿ ಬಂದಿತ್ತು ನಾವು ಏನು ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ ಸೊ ಅದ್ರಲ್ಲಿ ಬಂದಿತ್ತು ಹಂಡ್ರೆಡ್ ಸ್ಕೋರ್ ಖಂಡಿತ ಬರುತ್ತೆ ಹಟ್ ಅಂತಕ್ಕಂಥದ್ದು ಸಹ ಬರುತ್ತೆ ನಮ್ದು ಈಗ ನಮ್ದೇ ಒಂದು ಇಮೇಲ್ ಐ ಡಿ ಇದೆ ಅಂತ ಅಂದ್ಕೊಳ್ಳೋದು ಗೂಗಲ್ ಐ ಡಿ ಇದೆ ಅಂತ ಅಂದ್ಕೊಳ್ಳಿ ಎಲ್ಲರೂ ಯೂಟ್ಯೂಬ್ ಅಂತ ನಾವು ನೋಡ್ತಾ ಹೋದಾಗ ಅಲ್ಲಿ ನಮ್ಮದು ಒಂದು ಗೂಗಲ್ ಅಕೌಂಟ್ ಇದ್ದೇ ಇರುತ್ತೆ ಸೊ ಅಲ್ಲಿ ನೋಡಿ ನೀವು ಅಟ್ ಅಂತಕ್ಕಂಥದ್ದಾಗಿರೋದು ಸ್ಕೋರ್ ಅಂಡರ್ ಸ್ಕೋರ್ ಅಂತಕ್ಕಂಥದ್ದು ಇರುತ್ತೆ ಆ್ಯಂಡ್ ಪೀರಿಯಡ್ ಅಥವಾ ಪಾಯಿಂಟ್ ಅಂತಕ್ಕಂಥದ್ದು ಸೊ ಇದ್ದೇ ಇರುತ್ತೆ ಬಟ್ ಬ್ಲ್ಯಾಕ್ ಖಾಲಿ ಜಾಗ ಅಂತಕ್ಕಂಥದ್ದು ನೀವು ಒಂದು ಅಂಚೆ ವಿಳಾಸವನ್ನು ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಮೊದಲು ಸಹ ಸ್ಪೇಸ್ನ ಕೊಡೋ ಹಾಗಿಲ್ಲ ಬ್ಲ್ಯಾಕ್ ಸ್ಪೇ ಬ್ಲ್ಯಾಂಕ್ ಸ್ಪೇಸ್ನ ಬಿಡೋ ಹಾಗಿಲ್ಲ ಸೊ ಇದು ಅಂಚೆ ವಿಳಾಸ ಅಥವಾ ಇಮೇಲ್ ಆಗಿರ್ಬೋದು ಅಥವಾ ಇದರಲ್ಲಿ ಬರ್ತಕ್ಕಂಥದ್ದು ಸೊ ಖಾಲಿ ಜಾಗ ಬರೋದಿಲ್ಲ ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಮೂರು ಸೊ ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಅಂತ ಹೇಳಿದಾಗ ನೋಡಿ ಇಮೇಲ್ ಅಂತ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ವಿದ್ಯುತ್ಮಾನ ಅಂಚೆ ಅಂತ ಹೇಳ್ತೀವಿ ಸೊ ಇಲ್ಲಿ ಗಣಕಯಂತ್ರದಲ್ಲಿ ಜಾಲದ ಮೂಲಕ ಸಂದೇಶ ಮತ್ತು ಫೈಲ್ಗಳನ್ನು ರವಾನಿಸುವುದಕ್ಕೆ ವಿದ್ಯುತ್ಮಾನ ಅಂಚೆ ಅಂತ ಹೇಳ್ತೀನಿ ಅದರ ಜೊತೆಗೆ ಎಸ್ ಜಾಲ ಇಲ್ಲೇ ಕೊಟ್ಟಿದೆ ನೋಡಿ ಆನ್ಲೈನ್ ಮೂಲಕ ನಾವು ವಿಧ ಸಂದೇಶ ಅಥವಾ ಇನ್ಫಾರ್ಮೇಶನ್ಗಳ ಅಥವಾ ಫೈಲ್ಗಳನ್ನು ಮೂವ್ ಮಾಡ್ತಕ್ಕಂಥದ್ದನ್ನ ನಾವು ವಿದ್ಯುತ್ ಮನ ಹಂಚೆ ಅಂತ ಹೇಳ್ತೀವಿ ಆ್ಯಂಡ್ ಇಂದು ವಿಶ್ವದಲ್ಲಿ ವೆಚ್ಚರಹಿತ ಮತ್ತು ಅತ್ಯಂತ ಹೆಚ್ಚು ವೇಗದ ಹೆಚ್ಚು ಬಳಕೆಯಲ್ಲಿರುವ ಸಂಪರ್ಕ ವಿಧಾನ ಅಂತ ಹೇಳಿದ್ರೆ ಇಮೇಲ್ ಅಂತ ಹೇಳ್ತಾ ಹೋಗ್ತಾರೆ ಆ್ಯಂಡ್ ಇಮೇಲನ್ನು ಕಳಿಸಲು ಮತ್ತು ಸ್ವೀಕರಿಸಲು ಅಂತರ್ಜಾಲದ ಸಂಪರ್ಕ ಹೊಂದಿರುವುದು ಕಡ್ಡಾಯ ಸೊ ಇಟ್ ಮೀನ್ಸ್ ಇದಕ್ಕೆ ಅಂತರ್ಜಾಲ ಇಂಟರ್ನೆಟ್ ಕಂಡ್ತಕ್ಕಂಥದ್ದು ಬೇಕೇ ಬೇಕಾಗಿರ್ತಕ್ಕಂಥ ಒಂದು ಸಂಪರ್ಕ ಇಟ್ ಮೀನ್ಸ್ ನಾವು ಇಂಟರ್ನೆಟ್ ಇಲ್ಲ ಅಂದರೆ ಅದನ್ನು ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ರೇ ಟಾಮನ್ ಲಿಸ್ಟ್ರವರು ಈ ಹಟ್ ಇದೇನಿದೆ ಚಿಹ್ನೆ ಸೊ ಇದನ್ನು ಫಸ್ಟಿಗೆ ಕಂಡಿಡ್ತಾರಂತೆ ಸೊ ಕಂಡಿಡ್ದು ಇಮೇಲನ್ನು ಜನ್ಮ ತಾಳಿತು ಆ ಟೈಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಈ ಒಂದು ಪ್ರಥಮ ಇಮೇಲನ್ನು ಕಳಿಸಿದವರು ಕ್ವೀನ್ ಎಲಿಜಬೆತ್ ಅಂತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕ್ವೀನ್ ಎಲಿಜಬೆತ್ ಅವರು ಫಸ್ಟ್ ಫಸ್ಟ್ ಪ್ರಥಮ ಬಾರಿಗೆ ಇಮೇಲನ್ನು ಕಳಿಸ್ತಾರೆ ಆ್ಯಂಡ್ ಇಮೇಲನ್ನು ಕಳಿಸ್ಬೇಕಂದ್ರೆ ಇಮೇಲ್ ಐ ಡಿ ಕ ಹೊಂದಿರ್ತಕ್ಕಂಥದ್ದು ಕಡ್ಡಾಯ ಅಂತ ಹೇಳಿದರೆ ಹೌದು ಸೊ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೊತ್ತಿದೆ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಮೊಬೈಲಲ್ಲೇ ಸಹ ಯೂಸ್ ಮಾಡ್ತಾ ಹೋಗ್ತಾರೆ ಸೊ ಇದೆಲ್ಲರ ಜನ್ರೇಷನ್ಗೆ ಗೊತ್ತಿರ್ತಕ್ಕಂಥದ್ದೇನೆ ಇದೇನು ಹೊಸ್ದಾಗಿ ಹೇಳ್ಬೇಕಾಗಿ ಏನಿಲ್ಲ ಆ್ಯಂಡ್ ವೆಬ್ಸೈಟ್ ಖಾತೆ ಅಂತ ಹೇಗಿಬೇಕಂತ ಹೇಳಿದ್ರೆ ನೋಡಿ ಇಲ್ಲಿ ಇಮೇಲ್ ಐಡಿ ಡಿ ಇರಬೇಕು ಮತ್ತು ಸೊ ನೋಡಿ ಇಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ನಿಮ್ಮ ಒಂದು ಇಮೇಲ್ ಐಡಿನ ಬರ್ಕೊಳ್ಳಿ ಸೊ ಅದರಲ್ಲಿ ಫಸ್ಟ್ ಏನು ನಿಮ್ಮ ನೇಮ್ ಬರ್ತೋ ಸೊ ಅದನ್ನು ಯೂಸರ್ ಐ ಡಿ ಅಂತ ಕರೀತಾರೆ ಆ್ಯಂಡ್ ಇಲ್ಲಿ ಜಿ ಮೇಲ್ ಆಗಿರ್ಬೋದು ಅಥವಾ ಇಮೇಲ್ ಆಗಿರ್ಬೋದು ಸೊ ಇದನ್ನ ನಾವು ಡಾಮಿನ್ ನೇಮ್ ಅಂತ ಹೇಳ್ತೀವಿ ಸೊ ಇದು ನಿಮಗೆ ಗೊತ್ತಿರಲಿ ಈ ಪಾಯಿಂಟ್ ಒಂದು ಓಕೆನಾ ಆ್ಯಂಡ್ ನೆಕ್ಸ್ಟು ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾ ಪ್ರೋಗ್ರಾಮ್ ವಿಂಡೋಸ್ ಸೆವೆನ್ ಎಮ್ ಎಸ್ ಆಫೀಸ್ ಟ್ಯಾಲಿ ಸಿ ಎ ಡಿ ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ ಅನ್ವಯಿಕಾ ಪ್ರೋಗ್ರಾಮ್ ಅಂತ ಲಾಸ್ಟ್ ಒಂದು ಇದನ್ನು ನೋಡಿದ್ವಿ ಅನ್ವಯಿಕ ಬಂದು ನೋಡಿದ್ವಿ ವಿಂಡೋಸ್ ಎಮ್ ಎಸ್ ಆಫೀಸ್ ಸ್ಟಾಲಿಸ್ ಸಿ ಎ ಡಿ ಕ್ಯಾಡ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದೇ ಇದೆ ವಿಂಡೋಸ್ ಇದು ಬಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗೋದಿಲ್ಲ ಸೊ ನೋಡ್ದು ನೋಡಿ ಇಲ್ಲಿ ಅನ್ವಯಿಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಲಾಸ್ಟ್ ಇದ್ರಲ್ಲಿ ಕ್ವೆಶನಲ್ಲಿ ನೋಡಿದ್ವಿ ಸೊ ಎಮ್ ಎಸ್ ಆಗಿರ್ಬೋದು ಆ್ಯಂಡ್ ಫೋಟೋಶಾಪ್ ಡ್ರಾ ಸೊ ಇದೆಲ್ಲ ಬಂದು ಅಪ್ಲಿಕೇಶನ್ ಸಾಫ್ಟ್ವೇರು ಅದರಲ್ಲಿ ಬರ್ತಕ್ಕಂಥದ್ದು ವಿಂಡೋಸ್ ಅಂತಕ್ಕಂಥದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗೋದಿಲ್ಲ ಸೊ ಹಾಗಾಗಿ ಹ್ಯಾನ್ಸರ್ ವಿಂಡೋಸ್ ಸೆವೆನ್ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಟ್ಯಾಲಿ ಮತ್ತು ಸಿ ಎ ಡಿನೂ ಸಹ ಅಪ್ಲಿಕೇಶನ್ ಪ್ರೋಗ್ರಾಮಲ್ಲಿ ಬರ್ತಕ್ಕಂಥದ್ದು ಸೊ ನೀವು ಕೌಂಟ್ ಮಾಡಿ ಆಗ ಅದನ್ನು ಸಹ ಪಾಯಿಂಟ್ ಮಾಡ್ಕೊಳ್ಳಿ ಎಮ್ ಎಸ್ ಆಫೀಸು ಟ್ಯಾಲಿ ಸಿ ಎ ಡಿ ಮತ್ತು ಫೋಟೋ ಅಂತಕ್ಕಂಥದ್ದು ಆಗಿರ್ಬೋದು ಸೊ ಮತ್ತು ಕೋರಲ್ ಡ್ರಾ ಏನು ನೀವು ನೋಟ್ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ಟ್ಯಾಲಿ ಮತ್ತು ಸಿ ಎ ಡಿ ಇವೆರಡೂ ಸಹ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ ಸೊ ಅದನ್ನು ಸಹ ನೀವು ಅದ್ರ ಜೊತೆಗೆ ಬರ್ಕೊಳ್ತಾ ಹೋಗಿ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಮತ್ತು ಕ್ಲಿಪ್ ಆರ್ಟ್ಗಳನ್ನು ಡ್ಯಾಶ್ ಮೆನುವಿನ ಮುಖಾಂತರ ಆಯ್ಕೆ ಮಾಡಬಹುದು ಅಂತ ಹೇಳಿದರೆ ಇನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪಿ ಪಿ ಟಿ ಟೆಕ್ಸ್ಟ್ ಬಾಕ್ಸ್ ಆ್ಯಂಡ್ ಕ್ಲಿಪ್ ಆರ್ಟ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ ಡ್ಯಾಶ್ ಮೆನು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಏನಿಲ್ಲ ಅದು ಪವರ್ ಪಾಯಿಂಟ್ ಯಾರು ಯೂಸ್ ಮಾಡ್ತೀರಲ್ಲಿ ಅರ್ಥ ಆಗುತ್ತೆ ಮೇಲ್ಗಡೆ ಬಾಕ್ ಇದರಲ್ಲಿರುತ್ತೆ ಸೊ ಇನ್ಪುಟ್ ಫೈಲು ಡಿಸೈನು ಹ್ಯಾನಿಮೇಷನು ಮತ್ತು ಫಾಕ್ಸಿಟ್ ಪಿ ಡಿ ಎಫು ಸೊ ಈ ಥರ ಎಲ್ಲ ಕಾಮೆಂಟ್ ಸೊ ಈ ಥರ ಎಲ್ಲ ಇರುತ್ತೆ ಅದರಲ್ಲಿ ಈ ಒಂದು ಟೆಕ್ಸ್ಟ್ ಬಾಕ್ಸ್ ಮತ್ತು ಕ್ಲಿಪ್ ಆರ್ಟ್ ಅಂತಕ್ಕಂಥದ್ದು ಯಾವ ಒಂದು ಇದರಲ್ಲಿ ಸೆಲೆಕ್ಟ್ ಆಗಿರುತ್ತೆ ಮೆನುನಲ್ಲಿ ಇರುತ್ತೆ ಅಂತ ಕೇಳಿದರೆ ಇನ್ಸರ್ಟು ಫೈಲು ಡಿಸೈನು ಆ್ಯನಿಮೇಷನ್ ಅಂತ ಕೊಡ್ತಾ ಹೋಗಿದ್ದಾರೆ ಸೊ ಇದಕ್ಕೆ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಆ್ಯನ್ಸರ್ ಬಂದು ಇನ್ಸರ್ಟ್ ಅಂತಕ್ಕಂಥದ್ದು ಒಂದು ಇದರಲ್ಲಿ ಇರುತ್ತೆ ಸೊ ನೀವು ನೋಡಿಬೇಕಾದ್ರೆ ಸಿಸ್ಟಮ್ ಇದ್ರೆ ಅದನ್ನು ಓಪನ್ ಮಾಡಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಓಪನ್ ಮಾಡಿ ನೋಡಿ ಇನ್ಸರ್ಟಲ್ಲಿ ಈ ಒಂದು ಆಪ್ಷನ್ಸ್ಗಳು ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಅಂಚೆಯನ್ನು ಹೆಚ್ಚು ಸ್ವೀಕೃತರಾಗಿ ಕಳಿಸುವಾಗ ಅದರ ವಿಳಾಸವನ್ನು ಮರೆ ಮಾಡಲು ಯಾವ ಆಯ್ಕೆಯನ್ನು ಬಳಸಬೇಕು ಅಂತ ಕೊಟ್ಟಿದ್ದಾರೆ ಟು ಸೆಂಡ್ ಆ್ಯಂಡ್ ಇಮೇಲ್ ಸೊ ಇಮೇಲನ್ನು ಕಳಿಸ್ತಾರೆ ಬಟ್ ಅದರ ವಿಳಾಸವನ್ನು ಹೈಡ್ ಮಾಡ್ತಾರೆ ಸೊ ಹೈಡ್ ಯಾವ ಒಂದು ಆಪ್ಷನ್ ನಾವು ಯೂಸ್ ಮಾಡಬೇಕಂತ ಕೇಳಿದರೆ ಇಲ್ಲಿ ಸಿ ಸಿ ಅವಿತುಕೋ ಬಿ ಸಿ ಸಿ ಟು ಅಂತ ಕೊಡ್ತಾರೆ ಸೊ ಲಾಸ್ಟ್ ಒಂದು ಹೇಳಿದೆ ಬಿ ಸಿ ಸಿ ಮೀನ್ಸ್ ಬ್ಲೈಂಡ್ ಕಾರ್ಬನ್ ಕಾಪಿ ಅಥವಾ ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ ಸಿ ಅಂದರೆ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ಹೈಡ್ ಯಾವುದಂತಂದರೆ ಬಿ ಸಿ ಸಿ ಬ್ಲೈಂಡ್ ಕಾರ್ಬನ್ ಕಾಪಿ ಇದೆಲ್ಲ ಸೊ ಇದರಿಂದ ನಾವು ಏನು ಮಾಡ್ಬೋದು ಹೈಡ್ ಮಾಡ್ಬೋದು ವಿಳಾಸವನ್ನು ಸೊ ಆನ್ಸರ ಒಂದು ಆಪ್ಷನ್ ಮೂರು ಸೊ ನೋಡಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತಂದರೆ ಫ್ರಮ್ ಇಂದ ಇಮೇಲ್ ಕಳಿಸ್ತಿರೋ ವಿಳಾಸ ಆಗಿರುತ್ತೆ ಆ್ಯಂಡ್ ಟು ಅಂದರೆ ಯಾರಿಗೆ ಕಳಿಸ್ತೀವೋ ಅವ್ರದ್ದಾಗಿರುತ್ತೆ ಆ್ಯಂಡ್ ಸಿ ಸಿ ಅಂದರೆ ಕಾರ್ಬನ್ ಕಾಪಿ ನಕಲು ಪ್ರೀತಿ ಪ್ರತಿ ಅಂತ ಹೇಳ್ತೀವಿ ಇದನ್ನು ಕಳಿಸ್ಬೋದು ಒಬ್ಬರಿಗಿಂತ ಹೆಚ್ಚಿನ ಜನ ವಿಳಾಸವನ್ನು ನಮೂದಿಸ್ಬೋದು ಆದರೆ ಬೇರೆಯವರಿಗೆ ಯಾವ ಮಾಹಿತಿ ಹೋಗಿದೆ ಎಂಬ ವಿವರ ಎಲ್ರಿಗೂ ಸಹ ತಿಳಿಯುತ್ತೆ ಅಂತೆ ಸಿ ಸಿಯಿಂದ ಎಲ್ರಿಗೂ ಸಹ ತಿಳಿಯುತ್ತೆ ಬಿ ಸಿ ಸಿಯಿಂದ ಏನಾಗುತ್ತೆ ನೋಡಿ ಒಂದೇ ಇಮೇಲನ್ನು ಒಬ್ಬರಿಗಿಂತ ಹೆಚ್ಚು ಜನರಿಗೆ ಕಳಿಸಬಹುದು ಆದರೆ ಪರಸ್ಪರ ಯಾರಿಗೂ ಕೂಡ ಒಂದೇ ರೀತಿಯ ಮಾಹಿತಿ ಎಲ್ಲರಿಗೂ ಹೋಗಿದೆ ಎಂದು ತಿಳಿಯದೇ ಇರುವಂತೆ ಮಾಡಲು ಈ ಸೌಲಭ್ಯವನ್ನು ಬಳಸುತ್ತಾರೆ ತಿಳಿಯದೇ ಇರೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು ಬಿಸಿಸಿ ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಅರ್ಥ ಆಯಿತಾ ಅಣ್ಣ ನೆಕ್ಸ್ಟ್ ಕ್ವೆಶನು ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವಂಥ ಸಾಧನ ಯಾವುದು ಅಂತ ಕೇಳಿದರೆ ದಿಸ್ ಈಸ್ ಯೂಸ್ ಟು ಟ್ರಾನ್ಸ್ಲೇಟ್ ಇಮೇಜ್ ಇನ್ ಟು ಟೆಕ್ಸ್ಟ್ ಇಮೇಜಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗಳಾಗ ನಾವು ಟೆಕ್ಸ್ಟ್ಗೆ ಚೇಂಜ್ ಮಾಡ್ತೀವಿ ಅಂದರೆ ಯಾವ ಒಂದು ಸಾಧನವನ್ನು ಯೂಸ್ ಮಾಡ್ತೀವಿ ಕ್ಯಾಮ್ರಾ ಓ ಸಿ ಆರ್ ಸ್ಕ್ಯಾನರ್ ಮೈಕ್ರೋಫೋನ್ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಸರ್ ಬಂದು ಆಪ್ಷನ್ ಎರಡೇನಿದೆ ಓ ಸಿ ಆರ್ ಅಂತಕ್ಕಂಥದ್ದು ಗೊತ್ತರಾಗ್ತದೆ ಸೊ ಕ್ಯಾಮ್ರಾದಿಂದ ನಾವು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಸ್ಕ್ಯಾನರಿಂದ ನಾವು ಸ್ಕ್ಯಾನ್ ಮಾಡ್ಕೋಬೋದು ಅದನ್ನು ಏನಿದೆ ಸೊ ಅದನ್ನು ಫುಲ್ ಸ್ಕ್ಯಾನ್ ಮಾಡ್ಬೋದು ಅಷ್ಟೇ ಮೈಕ್ರೋಫೋನಿಂದ ನಾವು ಹೇಳ್ಬೋದು ಬಟ್ ಅದನ್ನು ಇಮೇಜನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಸೊ ಹ್ಯಾನ್ಸರ್ ಬಂದು ಒ ಸಿ ಆರ್ ನೆಕ್ಸ್ಟು ಲೇಸರ್ ಮುದ್ರಕದ ವೇಗವನ್ನು ಹೀಗೆ ಅಳೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಲೇಸರ್ ಪ್ರಿಂಟರ್ ಸ್ಪೀಡ್ ಇಸ್ ಮೆಜರ್ಡ್ ಏನ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಆನ್ಸರ್ ಬಂದು ಪಿ ಪಿ ಎಮ್ ಇಟ್ ಮೀನ್ಸ್ ಪೇ ಪೇಜ್ ಪರ್ ಮಿನಿಟ್ ಅಂತ ಹೇಳ್ತೀವಿ ಪೇಜ್ ಪರ್ ಮಿನಿಟ್ ಒಂದು ಮಿನಿಟ್ಗೆ ಎಷ್ಟು ಪೇಪರ್ನ ಪೇಜ್ನ ನಾವು ಇಲ್ಲಿ ಪ್ರಿಂಟ್ ಮಾಡಿದ್ವಿ ಒಂದು ಒಂದು ಅರ್ಥಲ್ಲಿ ಬರುತ್ತೆ ಹೋಗುತ್ತೆ ಸೊ ಪಿ ಪಿ ಎಮ್ ಲಾಸ್ಟ್ ಒಂದು ಎಕ್ಸಾಲ್ ಕೊಟ್ಟಿದ್ರು ಡಿ ಪಿ ಐ ಅಂತ ಕೊಟ್ಟಿದ್ದರು ಸೊ ನಾನು ಅದಕ್ಕೆ ಪಿ ಪಿ ಎಮ್ ಅಂತ ಹೇಳಿದಾಗ ಕೆಲವು ಜನ ಏನು ಮಾಡಿದ್ರು ಇಲ್ಲ ಮ್ಯಾಮ್ ಡಿ ಪಿ ಐ ಅಂತ ಕೇಳಿದ್ರು ಕೇಳಿದರು ಸೊ ಲೇಸರ್ ಮುದ್ರಕದಲ್ಲಿ ಬರ್ತಕ್ಕಂಥದ್ದು ಪಿ ಪಿ ಎಮ್ ಪೇಜ್ ಪರ್ ಮಿನಿಟ್ ಸೊ ಒಂದು ಮಿನಿಟ್ಗೆ ಎಷ್ಟು ಪೇಜ್ನ ನಾವು ಇಲ್ಲಿ ಪ್ರಿಂಟ್ ತೊಗೊಂಡ್ವಿ ಅಂತಕ್ಕಂಥದ್ದು ಲೆಕ್ಕ ಆಗುತ್ತೆ ಸೊ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಡಿ ಸೊ ಲೇಸರ್ ಪ್ರಿಂಟರ್ನ ಲೇಸರ್ ಬೆಳಕಿನ ತತ್ವದ ಮೂಲಕ ಅಕ್ಷರ ಅಥವಾ ಆಕೃತಿಗಳನ್ನು ಮುದ್ರಿಸ್ತಕ್ಕಂಥದ್ದು ಲೇಸರ್ ಬೆಳಕಿನ ತತ್ವದ ಮೂಲಕ ಇದು ಸಹ ಗ್ಯಾಪ್ನ ಇರಲಿ ಅಣ್ಣ ಇದನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎಸ್ ಗ್ಯಾರೇಜ್ ಸ್ಟಾರ್ಕ್ ವೇದರ್ ಅಂತಕ್ಕಂಥವ್ರು ಫಸ್ಟ್ ಫಸ್ಟ್ಗೆ ತಯಾರನ್ನು ಮಾಡ್ತಾರೆ ಇದು ಬಂದು ಹಿಂಕ್ ಟೂನರ್ ಡ್ರಮ್ ಅಂತ ಹೇಳ್ತಾರೆ ಹಿಂಕ್ ಟೂನರ್ ಡ್ರಮ್ ಹ್ಯಾಂಡ್ ಇದರ ವೇಗವನ್ನು ಪಿ ಪಿ ಎಮ್ಗಳಲ್ಲಿ ಅಳಿತಾರೆ ಹಂಡ್ ಅತಿ ಹೆಚ್ಚದ ವೇಗದ ಮುದ್ರಕವಾಗಿದೆ ಆ್ಯಂಡ್ ವೆಚ್ಚದಾಯಕ ಮುದ್ರಣ ಸಾಧ್ಯ ಅಂದರೆ ಇದು ಗುಣಮಟ್ಟದ್ದು ಮತ್ತು ಜಾಸ್ತಿ ಖರ್ಚು ಸಹ ವೆಚ್ಚನೂ ಸಹ ಜಾಸ್ತಿ ಇರುತ್ತೆ ಬಟ್ ಅದೇ ಟೈಮ್ಗೆ ಜಾಸ್ತಿ ವೇಗವಾಗೂ ಸಹ ಕೆಲಸವನ್ನು ಮಾಡುತ್ತೆ ಸೊ ಇದರ ಜೊತೆಗೆ ಇನ್ನೂ ಎರಡು ಬರುತ್ತೆ ಡಾಟ್ ಪ್ರಿಂಟರ್ ಮತ್ತು ಹಿಂಕ್ ಹಿಂಕ್ ಜೆಟ್ ಪ್ರಿಂಟರ್ ಅಂತ ಬರುತ್ತೆ ಸೊ ಇಂಕ್ ಜೆಂಟ್ ಇಂಕ್ ಜೆಂಟ್ ಪ್ರಿಂಟ್ ಪ್ರಿಂಟರು ಮತ್ತು ಡಾಟ್ ಪ್ರಿಂಟರ್ ಎರಡು ಸಹ ಬರುತ್ತೆ ಸೊ ಇಲ್ಲಿ ಕೇಳೋದು ಲೇಸರ್ ಪ್ರಿಂಟರ್ ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಕ್ವಶನ್ ಹೀಗಿದೆ ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಸೊ ನೋಡಿ ಸೇಮ್ ಕ್ವಶನ್ಸ್ಗಳು ನೋಡಿ ಯಾವ ಏನಂತ ಅಂದರೆ ಒಂದು ಪೇಪರ್ ಕೊಟ್ಟಿದ್ದಾರೆ ಅಂದರೆ ಅದ್ರ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಕೊಡ್ತಾರೆ ಇಲ್ಲ ಅಬ್ರಿವೇಶನ್ಸ್ ಕೊಡ್ ಕೊಟ್ಟರು ಅಂದರೆ ತುಂಬ ಅಬ್ರಿವೇಷನ್ಸ್ಗಳನ್ನ ಕೊಡ್ತಾರೆ ಇಲ್ಲ ಪವರ್ ಪಾಯಿಂಟ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ ಇಲ್ಲ ಎಮ್ ಎಸ್ ಎಕ್ಸೆಲ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ ಇಲ್ಲ ಅಂದರೆ ಈ ಅಂತರ್ಜಾಲ ಬ್ರೌಸ್ ಇವತ್ತು ಕೊಟ್ಟಿದೆ ನೋಡಿ ಫುಲ್ ಅದರ ಮೇಲೆ ಇದೆ ಕ್ವಶನ್ಸ್ಗಳು ಸೊ ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎನ್ ಇಂಟರ್ನೆಟ್ ಬ್ರೌಸರ್ ಸೊ ನಾನು ಹೇಳಿದಾಗೆ ನೋಡಿ ಇಂಟರ್ನೆಟ್ ಬ್ರೌಸರ್ ಅಂದರೆ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಬ್ರೌಸರ್ಗಳು ಫೈರ್ಫಾಸ್ ಗೂಗಲ್ ಕ್ರೋಮು ಇಂಟರ್ನೆಟ್ ಎಕ್ಸ್ಪ್ಲೋರರು ಒಪೇರಾ ನ್ಯಾಟ್ಸ್ಕೇಪ್ ನ್ಯಾವಿಗೇಟರು ಸಫಾರಿ ಸೊ ಈ ನೋಡ್ತಾ ಹೋದಾಗ ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಅಂತ ಹೇಳಿದ್ರೆ ಸೊ ಕ್ರೋಮ್ ಗೊತ್ತಿದೆ ನಮಗೆ ಇಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಮೊಜಿಲಾ ಓಕೆ ಆ್ಯಂಡ್ ಒಪೆರಾ ಓಕೆ ಗೂಗಲ್ ಟಾಕ್ ಸೊ ಗೂಗಲ್ ಟಾಕ್ ಅಂತಕ್ಕಂಥದ್ದು ಬ್ರೌಸರ್ ಅಲ್ಲ ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಫೋರ್ ಇದು ಇಂಟರ್ನೆಟ್ ಬ್ರೌಸರ್ ಆಗಿರೋದಿಲ್ಲ ಇನ್ನು ಉಳಿದಿರ್ತಕ್ಕಂಥ ಮೂರೇನಿದೆ ಇದೆಲ್ಲ ಇಂಟರ್ನೆಟ್ ಬ್ರೌಸರ್ಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ನೋಟ್ ಪ್ಯಾಡ್ ಎಂಬುದು ಈ ಐ ಕೆನ ಹೊಂದಿಲ್ಲ ಸೊ ನೋಡಿ ಇದು ರಿಪೀಟೆಡ್ ಕ್ವಶನ್ ಲಾಸ್ಟ್ ಒಂದು ಎಕ್ಸಾಮಲ್ಲಿ ಬಂದಿತ್ತು ಇದು ಪೇಪರ್ ಸಾಲ್ವ್ ಮಾಡಿದ್ವಲ್ಲ ಸೊ ಅದರಲ್ಲಿ ಬಂದಿತ್ತು ಸೊ ಅದನ್ನು ಡೀಟೇಲಾಗಿ ಸಿಸ್ಟಮಿಂದ ತೆಗ್ದು ತೋರಿಸ್ತಿದ್ದೆ ಅದರ ಒಂದು ಎಕ್ಸಾಂಪಲ್ಗೆ ನಿಮಗೆ ನೋಡ್ಕೊ ನೋಡಿಲ್ಲ ಅಂದರೆ ನೋಡ್ಕೊಳ್ರಿ ಪ್ಯಾಡ್ ಡಸ್ ನಾಟ್ ಹ್ಯಾವ್ ದೀಸ್ ಆಪ್ಷನ್ ಅಂತ ಕೊಟ್ಟಿದ್ರೆ ಪದ ಸಂಪತ್ತು ಫಾಂಟು ಪಟ್ಟೆ ಜೋಡಣೆ ಪುಟ್ ಸೆಟಪ್ ಪೇ ಸೆಟಪ್ ಪುಟ ಸೆಟಪ್ ಅಂತ ಕಟ್ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ಪಠ್ಯ ಜೋಡಣೆ ಟೆಕ್ಸ್ಟ್ ಅಲೈನ್ಮೆಂಟ್ ಅಂತಕ್ಕಂಥದ್ದು ಈ ಒಂದು ಪ್ಯಾಡಲ್ಲಿ ಕಂಡು ಬರೋದಿಲ್ಲ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಮೂರು ನೆಕ್ಸ್ಟು ತೊಂಬತ್ಮೂರನೇ ಕ್ವಶನು ಈ ಕೆಳಗಿನಲ್ಲಿ ಎಮ್ ಎಸ್ ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಎಕ್ಸ್ಟೆನ್ಷನ್ ಆಫ್ ಎಮ್ ಎಸ್ ವರ್ಡ್ ಫೈಲ್ಸ್ ಎಮ್ ಎಸ್ ವರ್ಡ್ ಕೇಳಿರೋದಲ್ಲಿ ಸೊ ಎಮ್ ಎಸ್ ವರ್ಡ್ ಸೊ ಡಾಟ್ ಡಾಕ್ಯುಮೆಂಟ್ ಅಂತಕ್ಕಂಥದ್ದು ಓಕೆ ಸೊ ಪಿ ಪಿ ಟಿ ಅಂತಕ್ಕಂಥದ್ದು ಪವರ್ ಪಾಯಿಂಟಲ್ಲಿ ಬರುತ್ತೆ ಪ್ರೆಸೆಂಟೇಷನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಪಿ ಪಿ ಟಿ ಅಂತ ಬರುತ್ತೆ ಸೊ ಎಮ್ ಎಸ್ ವರ್ಡ್ ಬರೋದಿಲ್ಲ ಆ್ಯಂಡ್ ಎಕ್ಸೆಲ್ ಎಕ್ಸ್ ಅಂತಕ್ಕಂಥದ್ದು ಎಮ್ ಎಸ್ ಎಕ್ಸ್ ಎಲಲ್ಲಿ ಬರ್ತಕ್ಕಂಥದ್ದು ಸೊ ಇದು ಬರೋದಿಲ್ಲ ಎಮ್ ಡಿ ಬಿ ಸಹ ಬರೋದಿಲ್ಲ ಡಾಟ್ ಡಾಕ್ಯುಮೆಂಟ್ ಅಂತಕ್ಕಂಥದ್ದು ಎಮ್ ಎಸ್ ವರ್ಡಲ್ಲಿ ಬರ್ತಕ್ಕಂಥ ಒಂದು ಅಪ್ಲಿಕೇಶನ್ ಅಥವಾ ಫೈಲ್ ಅಂತಲೇ ಹೇಳ್ಬೋದು ಸೊ ನೋಡಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ ಖಂಡಿತ ನೀವು ನೋಟ್ ಮಾಡಿಕೊಳ್ಳೇಬೇಕು ಎ ಎಲ್ ಅಂತಕ್ಕಂಥದ್ದು ಹಡಾಬ್ ಇಲಿಸ್ಟ್ರೇಟರ್ ಅಂತ ಹೇಳ್ತೀವಿ ಡಾಟ್ ಬಿ ಎ ಟಿ ಬಂದರೆ ಬ್ಯಾಚ್ ಫೈಲು ಬಿ ಎಮ್ ಪಿ ಬಂದು ಬಿಟ್ ಮ್ಯಾಪ್ ಆ್ಯಪ್ ಎಮ್ ಎಸ್ ಪಾಯಿಂಟ್ ಅಂತ ಹೇಳ್ಬೋದು ಡಾಟ್ ಸಿ ಡಿ ಆರ್ ಅಂದರೆ ಕರಲ್ ಡ್ರಾ

डॉट एच टी एम वेरी इंपॉटेंट हईपर टेक् स्मारकअप यांग्वेवेज वेब वे पेज हेक्सुट बंदो इनपुटपुट फैल डाट जे पी इजी बंद जॉिंट फोटोग्रफर्स एक्सपर्ट्स ग्रूप डॉट एम डीबी एम एस ऐक्सिसटाबेस फैल डॉट एम ई म्यूजि इंस्ट्रुमेंटिटल डाट एम ओ वि मोवी फैल डाट एम पी थ्री एम पी वन एंड ಸೊ ಇದಂತ ವೆರಿ ಇಂಪಾರ್ಟೆಂಟ್ ಇದು ಸುಮಾರು ಸರಿ ಎಕ್ಸಾಂಪಲ್ ಕೇಳಿದರೆ ಎಂ ಪಿ ತ್ರೀ ಮತ್ತು ಎಂ ಪಿ ಈಸಿ ಸೊ ಇದು ಬಂದು ಹಾಡಿಯೋ ಲೇಯರು ಇದು ಇದು ಬಂದು ಮೂವಿ ಪ್ಲೇಯರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಇದು ವಿಡಿಯೋಗೆ ಕೇಳ್ತಾರೆ ಎಂ ಪಿ ಈಸಿ ಬಂದು ಇದು ಹಾಡಿಯೋ ವಿಡಿಯೋ ಒಂದು ಇದೆಲ್ಲ ಬರುತ್ತೆ ಸೊ ಇದು ಬಂದು ವಿಡಿಯೋಗೆ ಸಂಬಂಧಪಟ್ಟಿದ್ದು ಡಾಟ್ ಎಂ ಪಿ ಈಸಿ అండ్ నెక్స్ట్ డాట్ పి డి ఎఫ్ అందరం పోర్టబల్ డాక్యుమెంట్ ఫార్మేటు పి పిటిక్స్ అంటే పవర్ పైంటు ఆర్ టీఎఫ్ అంత టెక్స్ట్ ఫార్మేంటు ఎస్ విజి అంతా స్కేలేబల్ వెక్టర్ గ్రాఫ్ గ్రాఫిక్సు ఎస్ వైఎస్ అంతా సస్టమ్ ఫైలు టీ ఎఫ్ ఎఫ్ అంతా టగ్డ్ ఇమేజ్ ఫైల్ ఫార్మేట్ టి ఎక్స్ టీ టెక్స్ట్ ఫైల్ నోడ్పడల్ బరుతే డబ్ల్యూ ఎ వి బు వే ఫౌండ్ ఫైల్ డబ్ల్యూ ఎంఎఫ్ అందు విండోస్ మెటా ఫైల్ డబ్ల్యూ ఎం వి బ విండోస్ మీడియా వైడ్ ఫై వై వీడియో ఫైల్ ಎಕ್ಸ್ ಎಲ್ ಎಸ್ ಎಕ್ಸ್ ಅಂದರೆ ಎಕ್ಸ್ ಎಲ್ ಸೊ ಇದು ವೆರಿ ಇಂಪಾರ್ಟೆಂಟು ಟೆಕ್ಸ್ಟ್ ಇಂಪಾರ್ಟೆಂಟು ಪಿ ಪಿ ಟಿ ಎಕ್ಸು ಪಿ ಡಿ ಎಫು ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟು ನೋಡ್ಕೊಳ್ತಾ ಹೋಗಿ ಆ್ಯಂಡ್ ಇಷ್ಟನ್ನು ನೀವು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಕಂಪ್ಯೂಟರ್ನ ಸಿ ಪಿ ಯು ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ ಎ ಕಂಪ್ಯೂಟರ್ ಸಿ ಪಿ ಯು ಕನ್ಸಿಸ್ಟ್ ಆಫ್ ಮಿಲಿಯನ್ಸ್ ಆಫ್ ಟೈಮ್ ಸ್ವಿಚಸ್ ಎಸ್ ಕಾಲ್ಡ್ ಸೊ ಇದು ಲಾಸ್ಟ್ ಒಂದು ಪೇಪರಲ್ಲಿ ಬಂದಿತ್ತು ಬಿಟ್ಗಳು ರಿಜಿಸ್ಟರ್ಗಳು ಕೌಂಟರ್ಗಳು ಟ್ರಾನ್ಸಿಸ್ಟರ್ಗಳು ಸೊ ಆನ್ಸರ್ ಟ್ರಾನ್ಸಿಸ್ಟರ್ಗಳು ಸೊ ಇದು ಸಹ ಎಕ್ಸಾಮಲ್ಲಿ ಕೊಟ್ಟಿದ್ರು ಯಾವುದೋ ಒಂದು ಪೇಪರ್ನ ಸಾಲ್ವ್ ಮಾಡಿದ್ವಲ್ಲ ಅದ್ರಲ್ಲಿ ಬಂದಿತ್ತು ಈ ಕ್ವಶನ್ನ ನೆಕ್ಸ್ಟ್ ಕ್ವಶನ್ ಹೀಗಿದೆ ಎಮ್ ಎಸ್ ವರ್ಡ್ನಲ್ಲಿ ಹಂಡ್ ಮಾಡಲು ಉಪಯೋಗಿಸುವ ಉಪಯೋಗಿಸುವಂಥ ಕೀಗಳು ಕೀಸ್ ಯೂಸ್ಡ್ ಯೂಸ್ಡ್ ಟು ಪರ್ಫಾರ್ಮ್ ಹಂಡ್ ಇನ್ ಎಮ್ ಎಸ್ ವರ್ಡ್ ಅಂತ ಕೇಳಿದರೆ ಸೊ ಹಂಡ್ ಬಂದು ಯುನ ನಾವು ಯೂಸ್ ಮಾಡ್ತೀವಿ ಸೊ ಇಲ್ಲಿ ಬಂದು ಸೊ ಇದು ಯು ಏನಿದೆ ಇದು ಬಂದು ನಾವು ಯು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹಂಡರ್ ಲೈನ್ಗೆ ಯೂಸ್ ಮಾಡ್ತೀವಿ ಸೊ ನೀವು ಇದಕ್ಕೆ ಕನ್ಫ್ಯೂಸ್ ಆಗಿ ಯು ಅಂತ ಹಾಕೋದಕ್ಕೆ ಹೋಗ್ಬೇಡಿ ಸೊ ಯು ಅಂದರೆ ಅಂಡರ್ ಲೈನ್ ಮಾರ್ಕ್ ಮಾಡೋದಕ್ಕೆ ನಾವು ಯೂನ ಯೂಸ್ ಮಾಡ್ತಕ್ಕಂಥದ್ದು ಸೊ ಕಂಟ್ರೋಲ್ ಪ್ಲಸ್ ಝಡ್ ಏನಿದೆ ಸೊ ಇದು ನಾವು ಅಂಡೋ ಅಂತಕ್ಕಂಥ ಒಂದು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಪ್ಲಸ್ ಝಡ್ ಓಕೆ ಸೊ ಯು ಬಂದು ಅಂಡರ್ ಲೈನ್ಗೆ ಯೂಸ್ ಮಾಡ್ತಕ್ಕಂಥ ಶಾರ್ಟ್ಕಟ್ ಕೀ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಕಡತದ ವಿಸ್ತರಣೆ ಯಾವುದನ್ನು ಅಂತ ಕೊಟ್ಟಿದ್ದಾರೆ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇಂಡಿಕೇಟ್ಸ್ ಕಡತದ ಗಾತ್ರ ಕಡತದ ಲೇಖಕರು ಕಡತದ ವಿಷಯದ ಬಗ್ಗೆಯ ಬಗ್ಗೆ ಸೃಜಿಸಿದ ದಿನಾಂಕ ಸೈಜ್ ಆಫ್ ದ ಫೈಲ್ ಆತರ್ ಆಫ್ ದ ಆಥರ್ ಆಫ್ ಫೈಲ್ ಟೈಪ್ಸ್ ಆಫ್ ಕಂಟೆಂಟ್ ಆಫ್ ಫೈಲ್ ಡೇಟ್ ಆಫ್ ಕ್ರಿಯೇಷನ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಮೂರು ಕಡತದ ವಿಷಯದ ಬಗ್ಗೆ ಟೈಪ್ ಆಫ್ ಕಂಟೆಂಟ್ ಆಫ್ ಫೈಲ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಡಿ ವಿ ಡಿ ಯ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಸೊ ಏಳ್ನೂರು ಎಮ್ ಬಿ ಸ್ಟೋರೇಜ್ ಕ್ಯಾಪ್ಯಾ ಸ್ಟೋರೇಜ್ ಕೆಪಾಸಿಟಿ ಆಫ್ ಡಿ ವಿ ಡಿ ಇ ಸೊ ಹ್ಯಾಂಡ್ಸರ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸೊ ಹ್ಯಾಂಡ್ಸರ್ ಬಂದು ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಸೊ ಇಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಅಥವಾ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಫೋರ್ ಈತನ ಸಹ ಕೊಟ್ಟರು ಸಹ ನೀವು ಆ್ಯನ್ಸರ್ ನಿಯರಲ್ಲಿ ಏನೇ ಬರುತ್ತೆ ಅದನ್ನು ಮಾಡಬಹುದು ಸೊ ಇಲ್ಲಿ ಬಂದು ಜಿ ಬಿಲಿ ಅಳಿತಕ್ಕಂಥದ್ದು ಫೋರ್ ಪಾಯಿಂಟ್ ಸೆವೆನ್ ಅಥವಾ ಫೋರ್ ಪಾಯಿಂಟ್ ತ್ರೀನು ಸಹ ಕೊಡಬಹುದು ಸೊ ನೋಡಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನು ಸೊ ಡಿ ವಿ ಡಿ ಅಂತ ಹೇಳಿದರೆ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಥವಾ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಇದು ಬಂದು ವೃತ್ತಾಕಾರದ ಒಂದು ಪ್ಲಾಸ್ಟಿಕ್ ಸೂರ್ದಿಯಾಗಿದ್ದು ಲೇಸರ್ ಲೈಟನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸುತ್ತದೆ ಸೊ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೋನಿ ಮತ್ತು ಇತರ ಸಂಸ್ಥೆಯವರು ಇದನ್ನು ಪರಿಚಯವನ್ನು ಮಾಡ್ತಾರೆ ಅಂಡ್ ಇದು ಬಂದು ಡಿ ವಿ ಡಿ ಡ್ರೈವಿಂಗ್ ಇದರನೇ ಇದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ಪ್ರತಿ ಡಿ ವಿಡಿಯನ್ನು ಟ್ರ್ಯಾಕ್ಗಳಾಗಿ ಮತ್ತು ಟ್ರ್ಯಾಕ್ಗಳನ್ನು ಸೆಕ್ಟರ್ಗಳಾಗಿ ವಿಭಜನೆಯನ್ನು ಮಾಡ್ತಾರಂತೆ ಡಿ ವಿ ಡಿಯನ್ನು ಟ್ರ್ಯಾಕ್ಗಳಾಗಿ ಟ್ರ್ಯಾಕ್ಗಳನ್ನು ಸೆಕ್ಟರ್ಗಳಾಗಿ ವಿಭಜಿಸುತ್ತಾರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಇದರ ವ್ಯಾಸ ಬಂದು ಹನ್ನೆರಡು ಸೆಂಟಿಮೀಟ್ರ್ ಮತ್ತು ಸಂಗ್ರಹಣ ಸಾಮರ್ಥ್ಯ ಕೊಟ್ಟಿದ್ದು ನೋಡಿ ನಾಲ್ಕು ಪಾಯಿಂಟ್ ಏಳು ಕೊಟ್ಟಿದ್ರು ಇಲ್ಲಿ ನಾಲ್ಕು ಪಾಯಿಂಟ್ ಮೂರು ಜಿ ಬಿ ಅಂತ ಕೊಟ್ಟಿದ್ದಾರೆ ಸೊ ನಿಯರೆಸ್ಟ್ ಆಲ್ಮೋಸ್ಟ್ ಎಲ್ಲಿ ಬರುತ್ತೆ ಅದನ್ನ ನೀವು ಮ್ಯಾಚ್ ಮಾಡಬೇಕಾಗುತ್ತೆ ಅಂಡ್ ಇಷ್ಟು ಬಂದು ಇದರ ಒಂದು ಇನ್ ಮಿನಿ ಡಿ ವಿ ಡಿ ಅಂತ ಹೇಳಿದಾಗ ಎಂಟು ವ್ಯಾಸ ಎಂಟು ಸೆಂಟಿಮೀಟರ್ ವ್ಯಾಸ ಇರುತ್ತಂತೆ ಎರಡು ಪಾಯಿಂಟ್ ಐದು ಜಿ ಬಿ ಸೊ ಕೇಳ್ಬೋದು ಇಲ್ಲಿ ನಾಲ್ಕು ಪಾಯಿಂಟ್ ಮೂರು ಏನು ಕೇಳಿದ್ದಾರೆ ಸೊ ಅದೇ ರೀತಿ ಮಿನಿ ಡಿ ವಿಡಿಯ ಒಂದು ಸಂಗ್ರಹಣ ಸಾಮರ್ಥ್ಯ ಎರಡು ಪಾಯಿಂಟ್ ಐದು ಜಿ ಬಿ ಅಂತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇದರ ಜೊತೆಗೆ ಅಂತ ಹೇಳಿದ್ರೆ ಸಿ ಡಿ ಸಿಡಿ ಮೀನ್ಸ್ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳ್ತೀವಿ ಇದು ಸಹ ಲೇಸರ್ ಲೈಟ್ನ ಬಳಸ್ಕೊಂಡೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ಸಹ ಸೋನಿ ಅವರ ಒಂದು ಸಂಸ್ಥೆಯಿಂದ ತಯಾರನ್ನು ಮಾಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೊ ಇಲ್ಲಿ ಕಾಂಪ್ಯಾಕ್ಟ್ ಡಿಸ್ಕನ್ನು ಬಳಸಲು ಕಾಂಪ್ಯಾಕ್ಟ್ ಡಿಸ್ಕ್ ಡ್ರೈವ್ ಸೊ ಅಲ್ಲೂ ಸಹ ಡಿ ವಿ ಡಿ ಡ್ರೈವ್ನ ಯೂಸ್ ಮಾಡ್ತಿದ್ರು ಇಲ್ಲೂ ಸಹ ಕಾಂಪ್ಯಾಕ್ಟ್ ಡಿಸ್ಕ್ ಡ್ರೈವ್ನ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲೂ ಸಹ ಸಿಡಿನ ಟ್ರ್ಯಾಕ್ ಆಗಿ ಟ್ರ್ಯಾಕ್ನ ಸೆಕ್ಟರ್ಗಳಾಗಿ ವಿಭಜನೆಯನ್ನು ಮಾಡ್ತಾ ಹೋಗ್ತಾರೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಇದರ ಒಂದು ಸಂಗ್ರಹಣ ಸಾಮರ್ಥ್ಯ ಎಷ್ಟು ಅಂದರೆ ಐವತ್ತು ಅಥವಾ ಏಳ್ನೂರು ಎಮ್ ಬಿ ಸೊ ಇದರ ಒಂದು ಸಿ ಡಿ ಮಿನಿ ಸಿ ಡಿ ಒಂದು ಸಂಗ್ರಹಣ ಸಾಮರ್ಥ್ಯ ಅಂತಿದೆ ನೂರ ಎಂಬತ್ತರಿಂದ ಇನ್ನೂರ ಎಮ್ ಬಿ ಸೊ ಇದು ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಬರುತ್ತೆ ಬ್ಲೂ ರೇ ಡಿಸ್ಕ್ ಬಿ ಡಿ ಬ್ಲೂ ರೇ ಡಿಸ್ಕ್ ಅಂತಕ್ಕಂಥದ್ದು ಇದು ಸಹ ಇದು ಬ್ಲೂ ಲೈಟ್ ಲೇಸರು ಸೊ ಅದು ಲೇಸರ್ ಎಲ್ಲ ಲೇಸರ್ ಆಲ್ಮೋಸ್ಟ್ ಆಲು ಇದು ಬ್ಲೂ ಲೈಟ್ ಅಷ್ಟೇ ಸೊ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬ್ಲೂ ರೇ ಡಿಸ್ಕ್ ಅಸೋಸಿಯೇಷನ್ ಅವರು ಕಂಡು ಹಿಡಿತಾರಂತೆ ಆ್ಯಂಡ್ ಇದು ಬಂದು ಸೇಮ್ ಇದು ಸಹ ಡ್ರೈವ್ನ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಆಲ್ಮೋಸ್ಟು ಇಪ್ಪತ್ತ ಐದು ಜಿ ಬಿ ಇದರ ಒಂದು ಸಂಗ್ರಹಣ ಸಾಮರ್ಥ್ಯ ಇಪ್ಪತ್ತ ಐದು ಜಿ ಬಿ ಸೊ ಇಟ್ ವೆರಿ ಇಂಪಾರ್ಟೆಂಟ್ ಆಂಡ್ ನೆಕ್ಸ್ಟ್ ಕ್ವೆಶನು ಸಮಸ್ಯೆಯನ್ನು ಪರಿಹರಿಸಲು ಪರಿಹರಿಸಲು ಬಳಸುವ ಹಂತ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಡ್ಯೂಸ್ ಸಾರಿ ಪ್ರೊಸೀಜರ್ ಟು ಸಾಲ್ವ್ ಅ ಪ್ರಾಬ್ಲಮ್ ಅಂತ ಹೇಳಿದ್ರು ಸೊ ಪ್ರಾಬ್ಲಮ್ ಅಂತಕ್ಕಂಥದ್ದು ನಮಗೆ ಮೇಯ್ನಾಗಿ ಬರ್ತಕ್ಕಂಥದ್ದು ಫಸ್ಟ್ ಇರಲ್ಲ ನೋಡಿದ್ವಿ ಯಾವುದಾದ್ರೆ ಸಿ ಪಿ ಯುಲಿ ಹಾಲ್ಗರಿತಮ್ ಅಂತಕ್ಕಂಥ ಒಂದು ಎ ಎಲ್ ಯು ನೋಡಿದ್ವಲ್ವಾ ಸೊ ಹಾಲ್ಗರಿತಮ್ ಸೊ ಅದು ಬಂದು ಸಮಸ್ಯೆ ಅಥವಾ ಗಣಿತದ ಒಂದು ಮೆದುಳು ಅಂತ ಹೇಳಿದ್ವಲ್ಲ ಸೊ ನೋಡಿ ಸಂಖ್ಯಾಶಾಸ್ತ್ರದ ಒಂದು ಮೆದುಳು ಹಾಲ್ಗರಿತಮ್ ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಮೀನ್ಸ್ ಸಮಸ್ಯೆ ಅಂತ ಹೇಳಿದಾಗ ಇಲ್ಲಿ ಲೆಕ್ಕಗಳು ಅಂತ ಅರ್ಥ ಬರುತ್ತೆ ಸೊ ಆ್ಯನ್ಸರ್ ಬಂದು ಆಪ್ಷನ್ ಒಂದೇನಿದೆ ಏನಿದೆ ಹಾಲ್ಗರಿತಮ್ ಅಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಹೆಂಡನ್ನ ನೆಕ್ಸ್ಟ್ ಕ್ವೆಶನು ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ನಿಲ್ಲಿಸಲು ಉಪಯೋಗಿಸುವಂಥ ಕೀ ಅಂತ ಕೇಳಿದ್ರೆ ಕೀಸ್ ಟು ಬಿ ಯೂಸ್ ಟು ಸ್ಟಾಪ್ ಅ ಸ್ಲೈಡ್ ಶೋ ಇನ್ ಎಮ್ ಎಸ್ ಪವರ್ ಪಾಯಿಂಟ್ ಸೊ ಹ್ಯಾಂಡ್ಸಲ್ಲಿ ಬಂದು ಆಪ್ಷನ್ ಎರಡು ಎಸ್ಕೇಪ್ ಅಂತಕ್ಕಂಥದ್ದು ಸೊ ನಿಮಗೆ ಹೆಮ್ ಎಸ್ ಪವರ್ ಪಾಯಿಂಟು ಮತ್ತು ಎಮ್ ಎಸ್ ವರ್ಡು ಮತ್ತು ಎಮ್ ಎಸ್ ಎಕ್ಸೆಲ್ ಇದ್ರ ಬಗ್ಗೆ ಕೀ ಆನ್ಸ್ ಕೀ ವರ್ಡ್ಸ್ಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕೊಡ್ತಾ ಹೋಗ್ತೀನಿ ಬಟ್ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಸಾಕು ಒಂದು ಪ್ರೋಗ್ರಾಮಿಂದ ಇನ್ನೊಂದಕ್ಕೆ ತೆರಲು ಉಪಯೋಗಿಸುವಂಥ ಕೀ ಯಾವುದಂತ ಕೇಳಿದರೆ ಕೀ ಯೂಸ್ ಟು ಸ್ವಿಚ್ ಫ್ರಮ್ ಒನ್ ಪ್ರೋಗ್ರಾಮ್ ಟು ಅನದರ್ ಸೊ ಆನ್ಸರು ಆಲ್ ಪ್ಲಸ್ ಟ್ಯಾಬ್ ಅಂತಕ್ಕಂಥದ್ದು ಆಪ್ಷನ್ ಟು ಓಕೆ ಫ್ರೆಂಡ್ಸ್ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ದೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನಿಮಗೆ ಎಮ್ ಎಸ್ ವರ್ಡ್ ಎಮ್ ಎಸ್ ಎಮ್ ಎಸ್ಗೆ ಸಂಬಂಧಪಟ್ಟಂಥ ಏನು ಕೀ ವರ್ಡ್ಸ್ಗಳಿದ್ದಾವೆ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಒಂದು ಕ್ವಶನ್ ಪೇಪರಲ್ಲಿ ಖಂಡಿತವಾಗಿ ನಾನು ಸಾಲ್ವ್ ಮಾಡ್ತಾ ಕೊಡ್ತೀನಿ ಸೊ ಎಲ್ಲ ಒಂದೇ ಕ್ವಶನ್ ಪೇಪರಲ್ಲಿ ಕೊಡ್ತಾ ಹೋದರೆ ಸೊ ಸ್ವಲ್ಪ ಕನ್ಫ್ಯೂಷನ್ಸ್ಗಳು ಡೌಟ್ಸ್ಗಳು ಮತ್ತು ತಲೆ ಸಹ ಶುರುವಾಗುತ್ತೆ ಸೊ ಇವತ್ತಿಗೆ ಇಷ್ಟು ಇನ್ಫಾರ್ಮೇಷನ್ ಸಾಕಂತ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ಸಿಕ್ಕಿದೆ ಅವ್ರು ನೋಟ್ ಹೋಗಿ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿದೆ ನಿಮಗೆಲ್ಲೂ ಹೊರಗಡೆ ಇಷ್ಟೊಂದು ಇನ್ಫಾರ್ಮೇಷನ್ಗಳು ಸಿಗೋದಿಲ್ಲ ನೀವು ಬುಕ್ಸ್ಗಳನ್ನ ತೊಗೊಂಡು ಸಹ ಸೊ ಹಾಗಾಗಿ ನೋಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ